ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಕರ್ತನೆ ಅಪಾ ಪರಿಶುದ್ಧನೇ ಪರಿಶುದ್ಧನೇ ಕರ್ತನೇ ಯೇಸುವೆ, ಆಕಾಶ ಭೂಮಿ ನಕ್ಷತ್ರವನ್ನು ಸೃಷ್ಟಿ ಮಾಡಿದಂಥ ಸರ್ವಶಕ್ತನೇ ರಾಜನೇ ಸಪ ಅಪಾ ಇಮ್ಮಾನುವೇಲನೇ ಎಬೆನೆಜರೇ ಕರ್ತನೇ ಯೇಸುವೆ, ಅಪಾ ನಿನ್ನ ಶುಭ ಶುಕ್ರವಾದ ದಿನದಂದು ಕರ್ತನೇ ಅಪ್ಪ ಅಪ್ಪ ಇಲ್ಲಿ ಸೇರಿ ಬಂದಿರುವಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಕರ್ತನೇ ಯೇಸುವೆ, ಅಪ್ಪ ನಿನ್ನ ಕರದಲ್ಲಿ ಒಪ್ಪಿಸ್ತಾ ಇದ್ದೀನಿ ರಾಜನೇ ಯೇಸುವೆ, ಅಪ್ಪ ನಿನ್ನ ಪ್ರಸನ್ನತೆ ಮೂಡೋ ಕರ್ತ ಈ ಸಮಯದಲ್ಲಿ ಆವರಿಸಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ರಾಜನೇ ಯೇಸುವೆ. ಅಪ್ಪ ಕಷ್ಟದಲ್ಲಿ ಚಿಂತೆಯಲ್ಲಿ ವೇದದಲ್ಲಿ ನಿನ್ನ ಮಕ್ಕಳು ಬಂದಿರುವಾಗ ರಾಜನೇ ಯೇಸುವೆ, ಅಪ್ಪ ಬಂದ ಹಾಗೆ ನಿನ್ನ ಮಕ್ಕಳು ತಿರುಗಿ ಹೋಗದಾಗೆ ರಾಜನೇ ಯೇಸುವೆ, ಅಪ್ಪ ನಿನ್ನ ಬಿಡುಗಡೆಯನ್ನು ಕಂಡುಕೊಂಡು ಹೋಗುವಂತ ಮಕ್ಕಳಾಗಿ ಮಾರ್ಪಡಿಸಿರು ಕರ್ತನೇ ಯೇಸುವೆ, ಅಪ್ಪ ನಿನ್ನ ಚಿತ್ತ ನಿನ್ನ ಆಲೋಚನೆ ನಿನ್ನ ಉದ್ದೇಶ ಮಾತ್ರ ಕರ್ತನೇ ಯೇಸುವೆ, ಅಪ್ಪ ಇಲ್ಲಿ ನಡೆಯಲ್ಲಿ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವೆ. ನೀನ್ ತಾನೇ ಆಡಳಿತ ಮಾಡ್ರಿ ಕರ್ತನೇ ಯೇಸುವೆ, ಅಪ್ಪ ರಾಜನೇ ಆಳ್ವಿಕೆ ಮಾಡ್ರಿ ಕರ್ತನೇ ಯೇಸುವೆ, ಅಪ್ಪ ತಂದೆಯಾದ ದೇವರೇ ಕರ್ತನೇ ಒಂದೊಂದು ಮಕ್ಕಳನ್ನು ಕರ್ತನೇ ಯೇಸುವೆ ಅಪ್ಪ ಕರ ಹಿಡಿದು ನಡೆಸುವಂತ ದೇವರಾಗಿದೆ ಕರ್ತನೇ ಯೇಸುವೆ, ಒಬ್ಬೊಬ್ಬರ ಪ್ರಾರ್ಥನೆಗಳು ರಾಜನೇ ಯೇಸುವೆ ಧೂಪದಾಗಿ ನಿನ್ನ ಬಳಿಗೆ ಬರುವಂತೆ ಸಹಾಯ ಮಾಡ್ರಿ ಕರ್ತನೇ ಯೇಸುವೆ, ಅಪ್ಪ ಮೋಸೆ ಕಂಡಂತ ಸಮ್ಮುಖವನ್ನು ಕರ್ತನೇ ಯೇಸುವೆ ಒಂದೊಂದು ಮಕ್ಕಳು ಕಾಣುವಂತೆ ಸಹಾಯ ಮಾಡ್ರಿ ಕರ್ತನೇ ಯೇಸುವೆ, ಒಂದೊಂದು ಮಕ್ಕಳು ವೈರಾಗ್ಯದಲ್ಲಿ ಎದ್ದೇಳುವಂತೆ ಸಹಾಯ ಮಾಡ್ರಿ ಕರ್ತನೇ ಯೇಸುವೆ, ಅಪ್ಪ ಕರ್ತನೇ ಯೇಸುವೆ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಕರ್ತನೇ ಯೇಸುವೆ, ಅಪ್ಪ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಕರ್ತನೇ ನಿನ್ನ ಮಕ್ಕಳು ಇನ್ನೂ ಹೇರಾಳವಾಗಿ ಬೆಳೆಯುವಂತೆ ಸಹಾಯ ಮಾಡ್ರಿ ಕರ್ತನೇ ಯೇಸುವೆ, ಅಪ್ಪ ಹಾಡುಗಳಲ್ಲಿ ಆರಾಧನೆಯಲ್ಲಿ ಕರ್ತನೇ ಯೇಸುವೆ, ಅಪ್ಪ ಪ್ರಾರ್ಥನೆ ಮನಿಮೆಗಳಲ್ಲಿ ಮೆಸೇಜ್ ಅಲ್ಲೂ ಕೂಡ ರಾಜನೇ ಯೇಸುವೆ ನೀನೇ ನಮ್ಮ ಸಂಗಡ ನಿಂತು ನಡೆಸಿಕೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ರಾಜನೇ ಯೇಸುವೆ, ಅಪ್ಪ ಈ ಚಿಕ್ಕ ಪ್ರಾರ್ಥನೆಯನ್ನು ಕರ್ತನೇ ಯೇಸುವೆ ಅಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ಪರಲೋಕದ ತಂದೆಯಾದ ದೇವರೇ. ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನದಲ್ಲಿಯೂ ಕೂಡಿ ಬಂದಿರುವಂತಹ ನಿಮ್ಮ ಪ್ರತಿಯೊಬ್ಬರನ್ನು ಕರ್ತನ ಒಡೆಯನು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಪ್ರತಿಯೊಬ್ಬರನ್ನು ವಂದಿಸುವಳಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಆತನ ಆರಾಧನೆ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ, ಆತನ ಸಮ್ಮುಖವನ್ನು ನಾವು ಬಯಸಲಿಕ್ಕೆ ಹೋಗುತ್ತಾ ಇದ್ದೇವೆ. ಆದ್ದರಿಂದ ನಾವೆಲ್ಲರೂ ಮರಣಕಾಲನ ಊರಿದವರಾಗಿ ಎಲ್ಲರೂ ಯಾರು ಸಹ ಕೂತುಕೊಳ್ಳದೆ ಅಥವಾ ಆ ಕಡೆ ಈ ಕಡೆ ಮಾತಾಡದೆ ಆ ಕಡೆ ಈ ಕಡೆ ನೋಡಿಕೊಳ್ಳದೆ ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಅರ್ಪಿಸಿದವರಾಗಿ ನಾವೆಲ್ಲರೂ ಸೇರಿ ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ನಾವು ಮಾತ್ರವಲ್ಲ, ಈ ಲೈವ್ ಅನ್ನು ನೋಡುತ್ತಿರುವಂತ ನೀವು ಸಹ, ನಿಮಗೆ ಅದ್ಭುತದ ಸಮಯವಾಗಿದೆ. ನೀವು ಅದ್ಭುತವನ್ನು ಹೊಂದಿಕೊಳ್ಳಬೇಕು, ಕರ್ತನ ನಾಮವನ್ನು ಉನ್ನತಕ್ಕೆ ಎಬ್ಬಿಸಬೇಕು, ನಿಮ್ಮ ಜೀವಿತಗಳಲ್ಲಿ ಒಂದು ಅತಿಶಯವನ್ನು ನೀವು ಕಾಣಬೇಕು. ಕರ್ತನ ಈಗೋ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ನೀವು ಈ ಸಮಯದಲ್ಲಿ ನೀವಿರುವಂತಹ ಸ್ಥಳದಲ್ಲಿ ಮೊಣಕಾಲನ್ನು ಊರಿದವರಾಗಿ ಕರ್ತನ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನಂಬಿಕೆ ಇಟ್ಟವರಾಗಿ ನೀವು ಆರಾಧನೆ ಮಾಡುವುದಾದ್ರೆ, ನೀವು ಆತನ ನಾಮವನ್ನು ಕೂಗುವುದಾದ್ರೆ ಆತನ ಮಹಿಮೆಯು ನಿಮ್ಮ ಸ್ಥಳದಲ್ಲಿ, ನೀವು ಎಲ್ಲ ಇದ್ರೆ ನೀವು ಕೆಲಸದ ಮೇಲೆ ಇರ್ಬೋದು, ಎಲ್ಲಿ ಕೂತುಕೊಂಡು ಮನೆಯಲ್ಲಿ ಇರ್ಬೋದು, ಎಲ್ಲಿ ಕೂತುಕೊಂಡು ಇದನ್ನು ನೋಡುವುದಾದ್ರೂ ಸಹ ಕರ್ತನ ಈಗ ನಿಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡಲಿಕ್ಕೆ ಇಷ್ಟಪಡುವಂತ ದೇವರಾಗಿದ್ದಾನೆ. ಆದ್ದರಿಂದ ಈ ಸಭೆಯಲ್ಲಿ ಕೂಡಿರುವವರು ಎಲ್ಲರೂ, ನಿಮ್ಮ ಸ್ಲೈವನ್ನು ನೋಡುತ್ತಿರುವಂತವರು, ನೀವು ಸಹ ನಮ್ಮೊಟ್ಟಿಗೆ ಸೇರಿ ಆರಾಧನೆ ಮಾಡಿರಿ. ಯಾಕೆಂದ್ರೆ ಆತನು ಮಹಾಪರಿಶುದ್ಧನು, ಆತನು ಆರಾಧನೆಗೆ ಅರಸನು, ಆತನ ಆರಾಧನೆಗೆ ಯಜಮಾನನಾಗಿರುವಂತ ದೇವರಾಗಿದ್ದಾನೆ. ಆತನಿಗೆ ಸಮಾನನಲ್ಲಿ ಲೋಕದಲ್ಲಿ ಪರಲೋಕ, ಆತನಿಗೆ ಆತನ ಹೊರತು ಈ ಲೋಕದಲ್ಲಿ ಪರಲೋಕದಲ್ಲಿ ಲೋಕದಲ್ಲಿ ಮತ್ತೆ ಪಾತಾಳದಲ್ಲಿ ಯಾರೂ ಸಹ ಆತನಿಗೆ ಸಮಾನನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆತನೇ ಉನ್ನತನಾದಂತ ದೇವರು, ಆತನೇ ಪರಿಶುದ್ಧನಾದಂತ ದೇವರು, ಕೋಟ್ಯಾನು ಕೋಟಿ ದೇವ ದೂತರು ಆತನು ಪರಿಶುದ್ಧನು 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 ಎಂಬುದಾಗಿ ಯಾವಾಗಲೂ ಎಡಬಿಡದೆ ಆರಾಧಿಸುತ್ತಾ ಇರುವಂತೆ ಮಾಡುವಂತ ಆರಾಧನೆ ಅರಸರಾಗಿರುವಂತ ನಮ್ಮ ಯೇಸು ಸ್ವಾಮಿ ನಾವು ಆರಾಧನೆ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಆದ್ದರಿಂದ ಭಯಭಕ್ತಿ ಉಳ್ಳವರಾಗಿ ಆತನ ಸಮ್ಮುಖದಲ್ಲಿ ನಡುಗಿದವರಾಗಿ ಕರ್ತನನ್ನು ನಾವು ಆರಾಧನೆ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಆದ್ದರಿಂದ ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಯೇಸಪ್ಪ ಏನು ಆರಾಧಿಸುತ್ತೇವೆ ತಂದೆಯೇ, ನಿನ್ನನ್ನು ಮೇಲೆ ಕೆದ್ದಿದ್ದೇವೆ ರಾಜ ಸ್ವಾಮಿ, ಅಪ್ಪ ನಿನ್ನಪ್ಪ ನಿನ್ನಪ್ಪ ಸಮ್ಮುಖದಲ್ಲಿ ನಮ್ಮನ್ನು ಸಾಷ್ಟಾಂಗವಾಗಿ ಅರ್ಪಿಸುತ್ತೇವೆ ಸ್ವಾಮಿ ಕರ್ತನೆ ಅಪ್ಪ. ಅಪ್ಪ ನಿನ್ನ ನಾಮ ಮಹತ್ವವಾದದ್ದು, ಅಪ್ಪ ನಿನ್ನ ನಾಮ ಅತಿಶಯವಾದದ್ದು ಕರ್ತನೆ ಅಪ್ಪ, ನಿನ್ನ ಆರಾಧಿಸುತ್ತೇವೆ ಸ್ವಾಮಿ.
ಕುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಹಲ್ಲೆಲೂಯಾ. ಮತ್ತೆದಾಗಿ ನಾವು ವೈಯಕ್ತಿಕ ಜೀವಿತಕ್ಕಾಗಿ ನಾವು ಪ್ರಾರ್ಥಿಸುವಂಥದ್ದು ಬಹಳ ಅಮೂಲ್ಯವಾಗಿದೆ. ವೈಯಕ್ತಿಕ ಜೀವಿತದಲ್ಲಿ ದೇವತಾನೇ ಕಾರ್ಯ ನಡೆಸಲಿ, ದೇವತಾನ ಆತನ ಕೃಪೆಯಿಂದ ದಿನ ದಿನವೂ ನಮ್ಮ ನಡೆಸಲಿ ಅಂತ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ದಿನವೂ ದೇವರ ಆತ್ಮನಿಂದ ತುಂಬಿಸಿ ನಮ್ಮ ನಡೆಸಲಿ ಅಂತ ಈ ವೈಯಕ್ತಿಕ ಜೀವಿತಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ಉಪೋಸ್ತರ ನಮ್ಮ ಮಧ್ಯೆ ಇರುವಂತ ನೇತ್ರ ಪ್ರಾರ್ಥಿಸುವ ಪ್ರಾರ್ಥಿಸುವಾಗ ನಾವು ಪ್ರೀತಿ ತಂಗಿ ಪ್ರಾರ್ಥಿಸುವ
समय कर्तनेश्वर मध्यान छावदली कर्तनेश्वर पादेश उपवास प्रार्थने सेरी बंद प्रतियो मकड़ कर्तनेश्वर पादवन आशीर्वदी बलपड़ी नोत्र देवरे पादवे सप नम मध्य देवरे सप अब प्रतियो मकड़ कर्तन युद्ध आवरी बलपड़े केकोर आत्मे पादवे सप नम देश देवरे अब नम राज्य नम जिले ना प्रार्थसा देव देवरे सप अब नम देश कर्तने सप आड़ मनुष्य देवने सुबे अपादने सप समस्त समस्तव आड़वा नीनलवे अब नी ते कर्तने सप नम देश कर्तने सप अपादने सप आड़े माँ नडस देवरे सुबे ना केकोलते देवरे सप अब प्रतियो अधिकारी कर्तने सप मन तिगली ना केकोलते देवरे सुबे ಅಪಾದವರೇ ಸಪ್ಪ ನೀನು ನೇಮಿಸಿದಂತ ಅಧಿಕಾರಿಗಳು ಕರ್ತ ನಮ್ಮ ದೇಶದಲ್ಲಿದ್ದವರೇ ಆಡಳಿತ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇವರೇ ಸಪ್ಪ ಅಪಾದವರೇ ಸಪ್ಪ ನಿನ್ನ ಚಿತ್ತ ಇಲ್ಲದೆ ಕರ್ತನೇ ಸಪ್ಪ ಅಪ್ಪ ಯಾವ ಕಾರ್ಯಗಳು ದೇವರೇ ನಮ್ಮ ದೇಶದಲ್ಲಿ ನಡೆಯದ ರೀತಿಯಲ್ಲಿ ಸಪ್ಪ ಅಪಾದವ ನಮ್ಮ ದೇಶಕ್ಕೆ ಒಂದು ಕ್ಷೇಮವನ್ನು ಕೊಟ್ಟು ದೇವ ನೀವು ನಡೆಸ್ರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇವರೇ ಸಪ್ಪ ಅಪ್ಪ ಅನೇಕ ದೇವರೇ ಸಪ್ಪ ವ್ಯಾಧಿಗಳಿಂದ ದೇವರೇ ಸಪ್ಪ ಅಪ್ಪ ನಮ್ಮ ದೇಶವು ಕರ್ತನೇ ಸಪ್ಪ ಬಲದಿಂದ ದೇವರೇ ಸಪ್ಪ ನಮ್ಮ ದೇಶವನ್ನು ನೀನ್ತಾನೆ ರಕ್ಷಿಸು ದೇವರೇ ಅಪ್ಪ ನಮ್ಮ ದೇಶಕ್ಕೆ ಒಂದು ಕ್ಷೇಮವನ್ನು ನೀಂತಾನೆ ಅನುಗ್ರಹಿಸು ದೇವರೇ ಸಪ್ಪ ಅಪ್ಪ ದೇವರೇ ಸಪ್ಪ ನೀಂತಾನೆ ದೇವರೇ ಪ್ರತಿಯೊಂದು ಮಕ್ಕಳಿಗೆ ದೇವರೇ ಸಪ್ಪ ಅಪ್ಪ ಆಧಾರವಾಗಿದ್ದುಕೊಂಡು ಕರ್ತನೇ ಸಪ್ಪ ಪ್ರತಿ ಕ್ಷಣವೂ ಪ್ರತಿ ದಿನವೂ ಕರ್ತನೇ ಸುಬ ಅಪ್ಪ ನೀಂತಾನೆ ನಡೆಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ದೇವರೇ ಸಪ್ಪ ಅಪ್ಪ ಆದರೆ ನಿನ್ನ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಸುಬ ಅಪ್ಪ ಇಸ್ರಾಯೇಲರ ಕಾರ್ಯವಾದವನ್ನು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಎಂಬುದಾಗಿ ದೇವರೇ ಸುಬ ಅಪ್ಪ ದೇವನೇ ಸಪ್ಪ ಪ್ರತಿ ದಿನವೂ ದೇವರೇ ಸಪ್ಪ ಅಪ್ಪ ನಿನ್ನ ಮಕ್ಕಳನ್ನು ನಿನ್ನ ರೆಕ್ಕೆ ಮರೆಯಲ್ಲಿ ಇಟ್ಟು ಕರ್ತನೇ ಸಪ್ಪ ಅಪ್ಪ ನೀವು ಕಾಯುವಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನೆ ದೇವರೇ ಸಪ್ಪ ಅಪ್ಪ ಆದರೆ ನಮ್ಮ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಬಡವರನ್ನ ದೇವನೇ ನೀಂತಾನೆ ಆಶೀರ್ವದಿಸು ದೇವರೇ ಸಪ್ಪ ಅಪ್ಪ ಮನೆಗಳಿಲ್ಲದೆ ಕರ್ತನೇ ಸಪ್ಪ ಅಪ್ಪ ಬೀದಿಗಳಲ್ಲಿ ಕರ್ತನೇ ಅಲೆದಾಡುವಂತ ಪ್ರತಿಯೊಂದು ಮಕ್ಕಳನ್ನ ದೇವರೇ ಸಪ್ಪ ಅಪ್ಪ ನೀಂತಾನೆ ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇವರೇ ಸಪ್ಪ ಅಪ್ಪ ದೇವರೇ ನೀಂತಾನೆ ದೇವರೇ ಪ್ರತಿಯೊಂದು ಮಕ್ಕಳನ್ನ ದೇವರೇ ಅಪ್ಪ ನಮ್ಮ ದೇಶಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇವೆ ದೇವರೇ ಅನೇಕ ದೇವರೇ ಸಪ್ಪ ಯವನಸ್ಥರು ಕರ್ತನೇ ಸಪ್ಪ ಅಪ್ಪ ಈ ಒಂದು ದಿನಮಾನಗಳಲ್ಲಿ ಕರ್ತನೇ ಸಪ್ಪ ಅಪ್ಪ ದೇವನೇ ಸಪ್ಪ ಅಪ್ಪ ಆಟಗಳಲ್ಲಿ ಕರ್ತನೇ ಸಪ್ಪ ಅಪ್ಪ ಅವರು ದಾಸರಾಗಿರುವಾಗ ಕರ್ತನೇ ಸುಬ ಅಪ್ಪ ಎಲ್ಲ ಗೇಮ್ ಕಾರ್ಯಗಳು ಕರ್ತನೇ ಸಪ್ಪ ಅವ್ರನ್ನ ಬಿಟ್ಟು ತೊಲಗಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇವರೇ ಸುಬ ಅಪ್ಪ ದೇವರೇ ಸಪ್ಪ ನಿನ್ನ ಸೇವೆಗಾಗಿ ಇಟ್ಟಿರುವಂತಹ ಮಕ್ಕಳನ್ನ ಕರ್ತನೇ ಸಪ್ಪ ಅಪ್ಪ ಸೈತಾನು ಕರ್ತನೇ ತನ್ನ ಪೂರ್ಣ ಬಲದಿಂದ ಕರ್ತನೆ ಅಪ್ಪ ಮಕ್ಕಳನ್ನ ಕೆಡಿಸದ ರೀತಿಯಲ್ಲಿ ಕರ್ತನೆ ಅಪ್ಪ ಆತನನ್ನ ಜಯಿಸುವುದಕ್ಕಾಗಿ ಪ್ರತಿಯೊಂದು ಮಕ್ಕಳು ಕರ್ತನೆ ಅಪ್ಪ ಸರ್ವಾಯುಧಗಳನ್ನ ಧರಿಸಿಕೊಳ್ಳುವಂತ ದೇವರೇ ಸಪ್ಪ ನೀಂತಾನೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ದೇವರೇ ಸುಬೆ ಅಪ್ಪ ನಮ್ಮ ದೇಶವನ್ನು ಕರ್ತನೆ ಅಪ್ಪ ನಮ್ಮ ರಾಜ್ಯವನ್ನು ನಮ್ಮ ಜಿಲ್ಲೆಯನ್ನು ಕರ್ತನೆ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ ದೇವರೇ ಸುಬೆ ಅಪ್ಪ ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ದೇವರೇ ಸಪ್ಪ ಇರುವಂತ ದೇವರೇ ಅಪ್ಪ ಪ್ರತಿಯೊಂದೊಂದು ಕರ್ತನೆ ಸಪ್ಪ ಅಪ್ಪ ನೀನು ಆತುಕೊಂಡಂತ ಮಕ್ಕಳನ್ನ ದೇವರೇ ಸಪ್ಪ ನೀಂತಾನೆ ನಡೆಸಿ ದೇವರೇ ಸಪ್ಪ ಅಪ್ಪ ಕಾಯ್ದು ಕಾಪಾಡಬೇಕೆಂಬುದಾಗಿ ದೇವರೇ ಸಪ್ಪ ಪ್ರತಿಯೊಂದು ಮಕ್ಕಳನ್ನ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟವರಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಒಳಿತಂದೆ Hallelujah.
ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಎಲ್ಲರೂ ಪ್ರಾರ್ಥಿಸಿ ನಮ್ಮ ದೇಶದಲ್ಲಿ ಇರುವಂತ ಎಲ್ಲ ಯವನಸ್ಥ ಯವನಸ್ಥೆಯರಿಗೋಸ್ಕರ ನಾವೆಲ್ಲರೂ ಭಾರವುಳ್ಳವರಾಗಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನ ಉನ್ನತ ಸ್ಥಾನದಲ್ಲಿ ವಾಸವಾಗಿರುವಂತ ನನ್ನ ಪ್ರೀತಿಯ ಪರಲೋಕದ ತಂದೆ ಆದವರೇ ಯೇಸುವ ಈ ನಾಮಕ್ಕೆ ಕೋಟ್ಯಾದ ಕೋಟಿ ವಂದನೆಗಳು ಸ್ವಾಮಿ ನಿನ್ನ ಹೆಸರನ್ನು ಕೀರ್ತಿಸುತ್ತೇವೆ ಪಾನಿನನ್ನು ಭಜಿಸುತ್ತೇವೆ ಸ್ವಾಮಿ ಉಪವಾಸ ದಿನದ ಪ್ರಾರ್ಥನಾ ಕೂಟದ ದಿನದಂದು ಕರ್ತನೇ ನಮ್ಮ ದೇಶದಲ್ಲಿ ಇರುವಂತ ಪ್ರತಿಯೊಂದು ಯವನಸ್ಥ ಯವನಸ್ಥೆಯರಿಗೋಸ್ಕರ ಸಭೆಯಲ್ಲಿ ಇರುವಂತ ಪ್ರತಿಯೊಂದು ಯವನಸ್ಥ ಯವನಸ್ಥೆಯರಿಗೋಸ್ಕರ ಇಗೋ ಒಡಕಿನಲ್ಲಿ ನಿಲ್ಲುತ್ತಾರೆ ಕರ್ತನೇ ಜವಾಬ್ದಾರಿಯನ್ನು ತೆಗೆದುಕೊಂಡವರಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕರ್ತನೇ ಸಪ್ಪ ಇಗೋ ನಿಂತುಕೊಳ್ಳುತ್ತಾರೆ ಸ್ವಾಮಿ ನನ್ನ ಜನರಿಗೋಸ್ಕರ ಗೋಳಾಡುವವರು ಯಾರು ಇಲ್ಲವೋ ಎಂಬುದಾಗಿ ಅಳುತ್ತಾರುವಂತ ನಿನ್ನ ಸ್ವರವನ್ನು ಕೇಳಿ ಅಪ್ಪ ಇಗೋ ಅಳಿದು ಹೋಗುತ್ತಾರೆ ಯವನಸ್ಥ ಯವನಸ್ಥೆಯರು ಲೋಕ ಲೌಕಿಕ ಕಾರ್ಯಗಳಲ್ಲಿ ತನ್ನನ್ನು ಮಾರಿ ಬಿಟ್ಟವರಾಗಿ ಇರುವಂತ ಅಪ್ಪ ಕರ್ತನೇ ಎಲ್ಲ ಯವನಸ್ಥ ಯವನಸ್ಥೆಯರಿಗೋಸ್ಕರ ಭಾರ ಉಳ್ಳವರಾಗಿ ಇಗೋ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾರೆ ಸ್ವಾಮಿ ಎಷ್ಟೋ ತಂದೆ ತಾಯಿಗಳು ತನ್ನ ವಯಸ್ಸು ಯವನ ವಯಸ್ಸಿನಲ್ಲಿ ಇರುವಂತ ಮಕ್ಕಳನ್ನು ಇಟ್ಟುಕೊಂಡು ಎಷ್ಟೋ ಜನರು ಕಣ್ಣೀರು ಸುರಿಸುತ್ತಾರೆ ಕರ್ತನೇ ಅಪ್ಪ ಅಪ್ಪ ಅವರ ಕಣ್ಣೀರುಗಳನ್ನು ನೋಡಿ ಕರ್ತನೇ ಆತ್ಮಂತಾನೆ ಅಪ್ಪ ಕರ್ತನೇ ನೀನು ಸದಸರವನ್ನು ದಯಪಾಲಿಸಬೇಕೆಂಬುದಾಗಿ ಇಗೋ ನಮ್ಮ ಮಮ್ಮನ ಸುರಿಂದ ಕೂಡಿ ಕರ್ತನೇ ಅಪ್ಪ ಅಪ್ಪ ಯವನಸ್ಥ ಯವನಸ್ಥೆಯ ಮಕ್ಕಳಿಗೋಸ್ಕರ ಪ್ರಾರ್ಥಿಸುತ್ತಾರೆ ಬಾರವುಳ್ಳವರಾಗಿ ಪ್ರಾರ್ಥಿಸುತ್ತಾರೆ ಅವರನ್ನು ಕಟ್ಟಿ ಇಟ್ಟಿರುವಂತ ಎಲ್ಲಾ ದುರಾತ್ಮನ ಸೈನ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಲಿ ಎಂಬುದಾಗಿ ನಾವು ಅಪ್ಪನೆ ಕೊಡುತ್ತಾರೆ ರಾಜ್ಯ ಕೂಡಿ ಮಾಡುವಂತ ಪ್ರಾರ್ಥನೆಯಲ್ಲಿ ಒಂದು ಬಲ ಉಂಟಲ್ಲ ಕರ್ತನೇ ಕೂಡಿ ಮಾಡುವಂತ ಪ್ರಾರ್ಥನೆಯಲ್ಲಿ ಕರ್ತನೇ ಸಪ್ಪನ್ನು ಬಿಡುಗಡೆ ಉಂಟಲ್ಲ ಕರ್ತನೇ ಈಗ ಕರ್ತನೇ ಸಪ್ಪ ಅಪ್ಪ ಸೆರೆ ಚಾಲ್ಪ ಸೆರೆಯಲ್ಲಿ ಇದ್ದಂತ ಬೇಕರನ್ನು ಕರ್ತನೇ ಸಭೆಯವರು ಕೂಡಿ ಪ್ರಾರ್ಥಿಸಿದಾಗ ಆ ಪ್ರಾರ್ಥನೆಯಿಂದ ಅವರನ್ನು ಬಿಡಿಸಿದ್ಯಲ್ಲ ಕರ್ತನೇ ಈಗ ನಾವೆಲ್ಲರೂ ಸೇರಿ ಪ್ರಾರ್ಥಿಸುತ್ತಾರೆ ಅಪ್ಪ ಈಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಟ್ಟಣದಲ್ಲಿ ನಮ್ಮ ಬೀದಿಗಳಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇರುವಂತ ನಮ್ಮ ಕುಟುಂಬದಲ್ಲಿ ಇರುವಂತ ಪ್ರತಿಯೊಂದು ಯವನಸ್ಥ ಯವನಸ್ಥರಿಗೋಸ್ಕರ ಪ್ರಾರ್ಥಿಸುತ್ತಾರೆ ಕರ್ತನೇ ಅಪ್ಪ ಈ ಅಂತ್ಯ ಕಾಲದಲ್ಲಿ ಕರ್ತನೇ ಎಲ್ಲ ಯವನಸ್ಥ ಯವನಸ್ಥೆಯ ದಿವ್ಯ ದರ್ಶನಗಳನ್ನು ಕಾಣುವರು ಎಂಬುದಾಗಿ ಹೇಳಿದೆಯಲ್ಲ ಕರ್ತನೇ ಅಪ್ಪ ಅಪ್ಪ ಅಂತ್ಯ ಕಾಲದ ಪ್ರವಾದನೆಯು ಕರ್ತನೇ ಆ ದೇಶದಲ್ಲಿ ನೆರವೇರಲಿ ಕರ್ತನೇ ನೆರವೇರಲಿ ಸ್ವಾಮಿ ಉಜ್ಜೀವನವು ಕರ್ತನೇ ಒಂದು ಯವನಸ್ಥರಿಂದ ಒಂದು ಯವನಸ್ಥೆಯಿಂದ ಎದ್ದೇಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಕರ್ತನೇ ಎಲ್ಲ ಕುಡುಕತನ ಎಲ್ಲ ಮಾಟ ಮಂತ್ರದಿಂದ ಆಲಯ ಎಲ್ಲ ಒಟ್ಟೆ ಕಿಚ್ಚಿನಿಂದ ಎಲ್ಲ ಡ್ರಗ್ಸಿನಿಂದ ಎಲ್ಲ ಸ್ಮೋಕಿಂಗ್ ಇಂದ ಅಡಿಕ್ಟ್ ಆಗಿರುವಂತ ಎಲ್ಲ ಅಡಲ್ಟ್ರಿಯಿಂದ ಅಡಿಕ್ಟ್ ಆಗಿರುವಂತ ಎಲ್ಲ ಜನರನ್ನು ಎಲ್ಲ ದೇವರಾತ್ಮನ ಯವನಸ್ಥ ಯವನಸ್ಥೆಯನ್ನು ಬಿಡಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾರೆ ಕರ್ತನೇ ಸ್ವಾಮಿ ಅಪ್ಪ ನಿನ್ನ ಆಜ್ಞೆಯು ನಾನು ಪರಿಶುದ್ಧನಾಗಿರುವಂತ ರೀತಿಯಲ್ಲಿಯೇ ನೀವು ಪರಿಶುದ್ಧರಾಗಿರಬೇಕೆಂತ ಹೇಳಿದೆಯಲ್ಲ ಕರ್ತನೇ ಈಗ ಪ್ರತಿಯೊಬ್ಬರು ಪರಿಶುದ್ಧರಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾರೆ ಕರ್ತನೇ ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕೋಸ್ಕರ ಪರಿಶುದ್ಧನಾದಂತ ನೀನು ಈ ಲೋಕಕ್ಕೆ ಬಾ ಮಾನವ ಅವತಾರ ವ್ಯಕ್ತಿ ಕರ್ತನೇ ಸಪ್ಪ ಅಪ್ಪ ದೇವರಾತ್ಮ ನಮಗೋಸ್ಕರ ಸತ್ತಿದೆಯಲ್ಲ ಕರ್ತನೇ ಅಪ್ಪ ಅಪ್ಪ ಈ ಲೈಫ್ ನಲ್ಲಿ ನೋಡ್ತಿರುವಂತ ಯಾವ ಒಂದು ಯವನಸ್ಥ ಯವನಸ್ಥೆಯು ಪಾಪದಿಂದ ಮನ ತಿರುಗಬೇಕೆಂಬುದಾಗಿ ಆಸೆ ಉಳ್ಳವಳಾಗಿದ್ದರೆ ಆಸೆ ಉಳ್ಳವನಾಗಿದ್ದರೆ ಕರ್ತನೇ ನೀನು ಪಾಪದಿಂದ ಬಿಡಿಸುವಂತ ದೇವರಾಗಿದ್ದೀಯಲ್ಲ ಕರ್ತನೇ ಅಪ್ಪ ಅವರ ಕಣ್ಣೀರುಗಳನ್ನು ನೋಡಿ ಕರ್ತನು ತಾನೇ ಆ ಪಾಪದಿಂದ ಅವರನ್ನು ಬಿಡಿಸು ರಾಜ ಅವರು ಹಿಡಿದುಕೊಂಡಿರುವಂತ ದಾಸತ್ವದಲ್ಲಿ ಇಟ್ಟುಕೊಂಡಿರುವಂತ ಎಲ್ಲ ದುರಾತ್ಮನ ಸೈನ್ಯಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಕಳಚಿ ಬಿಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾರೆ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪಣೆ ಕೊಡುತ್ತಾರೆ ರಾಜ ಅಪ್ಪ ಅಪ್ಪ ಈ ನಾಮವನ್ನು ನಾಮವನ್ನು ಮೇಲೆತ್ತುವಂತ ಮಕ್ಕಳಾಗಿ ಕರ್ತನೇ ರಾಜ್ಯವನ್ನು ಬಲವಾಗಿ ಕಟ್ಟುವಂತ ಮಕ್ಕಳಾಗಿ ನೀನು ಪ್ರತಿಯೊಬ್ಬರನ್ನು ಎಬ್ಬಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾರೆ ವಾಣಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಚಯಿತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾರೆ ತಂದೆ
ಆತ್ಮನಲ್ಲಿ ಕೇಳಿ ಕರ್ತನೆ ನೀನು ಸದುತ್ತರನ್ನು ಕೊಡುತ್ತೀರ ಅಂತ ನಂಬುತ್ತಾ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಕರ್ತನೆ ನಾವು ಪ್ರಾರ್ಥಿಸಿ ಬೇಡಿ ಬರ್ತೇವೆ ಜೀವವುಳ್ಳ ದೇವನೇ ಸ್ತೋತ್ರ ಮಾಡು ಕಷ್ಟವೋ ದುಃಖವೋ ಆತನ ಸಮ್ಮುಖದಲ್ಲಿ ನಮಗೆ ಸಂತೋಷವೋ ಯಾವಾಗಲೂ ಇದ್ದಂತೆ ಆಮೆನ್ ಹಲ್ಲೆಲೂಯಾ ಸ್ವಲ್ಪ ಸಮಯಗಳ ಕಾಲ ವಾಕ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ಕರ್ತನ ಸಮ್ಮುಖದಲ್ಲಿ ಸೇರಿ ಎರಡು ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡೋಣ ಅಬ್ಬಾ ಪರಿಶುದ್ಧನೇ ಅಬ್ಬ ಮನುಷ್ಯರ ಆತ್ಮಗಳನ್ನು ಕಾಯುವಂತ ಒಡೆಯನೇ ಮಾನ್ವೆಲ್ಲನೇ ಅಬ್ಬ ಎಲ್ ಶಡ ಎಲ್ ರೋಗಿ ಎಲ್ಲವನ್ನ ಒದಗಿಸುವ ದೇವನೇ ಕರ್ತನೇ ಸಮಯದಲ್ಲಿ ದೇವನೇ ಪವಿತ್ರಾತ್ಮನೇ ನಿಮ್ಮನ್ನ ಬರಮಾಡಿಕೊಳ್ತಾ ಇದ್ವಿ ರಾಜ ನಿಮ್ಮನ್ನ ಬರಮಾಡಿಕೊಳ್ತಾ ಇದ್ದೀವಿ ದೇವನೇ ಪರಿಶುದ್ಧಾತ್ಮನ ಬಲವನ್ನ ಕೊಡಬೇಕೆಂಬುದು ಪ್ರಾರ್ಥಿಸ್ತಾ ಇದ್ದೀವಿ ದೇವನೇ ಅಬ್ಬ ಮನುಷ್ಯರಿಗೂ ದೇವನೇ ಅಬ್ಬ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥ ಯೇಸುವೆ ನಿಮ್ಮನ್ನ ಬರಮಾಡಿಕೊಳ್ತಾ ಇದ್ವಿ ರಾಜ ವರ್ಣಿಸಲುವಾಗದಷ್ಟು ಉನ್ನತ ನೀನೇ ತೆಗೆದುಕೊಳ್ಳೋಣ ವೇಗವಾಗಿ ಇದಕ್ಕೆ ಆಧಾರವಾಗಿರುವಂತಹ ವಾಕ್ಯವನ್ನ ಕೀರ್ತನೆ ಬರೆದ ಪುಸ್ತಕ 36ನೇ ಅಧ್ಯಾಯ 5ನೇ ವಚನ ಮತ್ತು 7ನೇ ವಚನ ಯಹೋವನೇ ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ ಅಲ್ಲೆಲೂಯ ಯಹೋವನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ ಆದರೆ ನಮ್ಮ ಪ್ರೀತಿಯು ಎಷ್ಟು ಉನ್ನತವಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಅಲ್ಲೆಲೂಯ ಇಂಟರ್ನೆಟ್ ಅಲ್ಲಿ ತೆಗೆದು ನೋಡಿದೆ
ಆಕಾಶ ಎಷ್ಟು ಉನ್ನತವಾಗಿದೆ ಅಂತ 7.5 million ಕ್ರೋಸ್ ಉನ್ನತವಾಗಿದೆ ಹಲ್ಲೆಲೂಯಾ ನಮ್ಮದು ಎಷ್ಟು ಉನ್ನತವಾಗಿದೆ ಎಂಬುದನ್ನು ನಾವು ನೋಡುವುದಾದರೆ ಚರ್ಚ್ ಶೀಟ್ ಹಲ್ಲೆಲೂಯಾ ಅಷ್ಟು ಉನ್ನತವಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕೆಂಬುದಾಗಿ ದೇವರ ಆತ್ಮನ ಹೇಳುತ್ತಾನೆ ಅದೇ ತರ 7ನೇ ವಚನವನ್ನು ನಾವು ನೋಡಿಕೊಳ್ಳೋಣ ದೇವರೇ ದೇವರೇ ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು ಹಲ್ಲೆಲೂಯಾ ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದಪ್ಪ ತಂದೆಗಿಂತ ತಾಯಿಗಿಂತ ಸ್ನೇಹಿತರಿಗಿಂತ ಗಂಡನಿಗಿಂತ ಹೆಂಡತಿಗಿಂತ ನಿನ್ನ ಪ್ರೀತಿಯು ಎಷ್ಟು ಅಮೂಲ್ಯವಾದದ್ದು ಯಾರು ಆ ಪ್ರೀತಿಯನ್ನು ಕೊಡಕಾಗಲ್ಲ ಯಾರು ಆ ಒಂದು ಸಂತೈಸುವಿಕೆಯನ್ನು ಕೊಡಕಾಗಲ್ಲ ಅಂತ ಅಮೂಲ್ಯವಾದ ಪ್ರೀತಿ ಎಂಬುದಾಗಿ ಭಕ್ತನಾದ ದಾವಿದನು ಅದನ್ನು ಅರ್ಥ ಮಾಡಿಕೊಂಡು ತನ್ನ ಜೀವಿತದಲ್ಲಿ ಅರ್ಥ ಮಾಡಿಕೊಂಡು ತನ್ನ ಹಾದು ಬಂದಂತಹ ಹಾದಿಯಲ್ಲಿ ಅದನ್ನು ತನ್ನ ಅನುಭವವನ್ನು ಬರೀತಾ ಇದ್ದಾನೆ ಹಲ್ಲೆಲೂಯಾ ಅದೇ ತರ ನಾವು ನೋಡಿಕೊಳ್ಳೋಣ ಈ ವಚನದಲ್ಲಿ ಈ ವಾಕ್ಯದ ಟೈಟಲ್ ಏನೆಂಬುದನ್ನು ನಾವು ನೋಡುವುದಾದರೆ ಪ್ರೀತಿಯಲ್ಲಿ ನೆಲೆಗೊಳ್ಳು ಎಂಬುದಾಗಿ ಹಲ್ಲೆಲೂಯಾ ಪ್ರೀತಿಯಲ್ಲಿ ನೆಲೆಗೊಳ್ಳು ಇವತ್ತು ಎಲ್ಲದರಲ್ಲಿಯೂ ನೆಲೆಗೊಳ್ತಾ ಇದ್ದಾರೆ ಸೇವೆಯಲ್ಲಿ ನೆಲೆಗೊಳ್ತಾ ಇದ್ದೀವಿ ಪ್ರಾರ್ಥನೆಯಲ್ಲಿ ನೆಲೆಗೊಳ್ತಾ ಇದ್ದೀವಿ ಎಲ್ಲದರಲ್ಲಿ ನೆಲೆಗೊಳ್ತಾ ಇದ್ದೀವಿ ಆದರೆ ಪ್ರೀತಿಯಲ್ಲಿ ನೆಲೆಗೊಳ್ಳುವಂಥದ್ದನ್ನು ದೇವರ ಆತ್ಮನ ಸಭೆಗೆ ಹೇಳ್ತಾ ಇದ್ದಾರೆ ಹಲ್ಲೆಲೂಯಾ ಅದೇ ಥರ ನಾವು ವೇಗವಾಗಿ ತೆಗೆದುಕೊಳ್ಳೋಣ ಯೋಹಾನನ ಸುವಾರ್ತೆ 15:9-10 ಯೋಹಾನ 15:9-10 ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ತಂದೆಯು ನನ್ನನ್ನು ಯಾವ ತರ ಪ್ರೀತಿಸಿದ ನನ್ನ ಕಾರ್ಯಗಳನ್ನು ನೋಡಿ ನಾನು ಮಾಡಿದಂತ ಸೇವೆಯಲ್ಲಿ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ ಆ ಅದೇ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಿರಿ ಎಂಬುದಾಗಿ ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ಳಿ ತಂದೆ ನನ್ನನ್ನು ಯಾವ ತರ ಪ್ರೀತಿಸಿದ್ರು ಅದೇ ತರ ನಾನು ಯೇಸುಕ್ರಿಸ್ತನ ಅದೇ ತರ ಪ್ರೀತಿಸಿದರು ನನ್ನ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳಿ ಎಂಬುದಾಗಿ ಹಲ್ಲೆಲೂಯಾ ಆತನ ಪ್ರೀತಿಯಲ್ಲಿ ಯಾವ ತರ ನಾವು ನೆಲೆಗೊಳ್ಳಬೇಕೆಂಬುದಾಗಿ ಅಲ್ಲೇ ಕೆಳಗಿನ ವಚನದಲ್ಲಿ ಬರೆಯಲ್ಪಟ್ಟಿದೆ 10ನೇ ವಚನ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಆಜ್ಞೆಗಳಂದ್ರೆ ದಶಾಜ್ಞೆಗಳಲ್ಲಪ್ಪ ಬೈಬಲ್ ಇರುವಂತ ಆದಿಕಾಂಡದಿಂದ ಹಿಡಿದು ಪ್ರಕಟನೆವರೆಗಿರುವಂತಹ ಒಂದೊಂದು ವಚನಗಳ ಆತನ ಆಜ್ಞೆ ಆಗಿವೆ ಹಲ್ಲೆಲೂಯಾ ಆ ಆಜ್ಞೆಗಳನ್ನ ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನೀವು ಆತನ ಆಜ್ಞೆಗಳನ್ನ ಆತನ ವಾಕ್ಯಗಳನ್ನ ಆತನ ವಚನಗಳನ್ನ ಕೈಕೊಂಡು ನಡೆಯುವುದಾದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಹಲ್ಲೆಲೂಯಾ ಆತನ ಪ್ರೀತಿಯಲ್ಲಿ ವಚನವನ್ನು ಬಿಟ್ಟು ಬೇರೆ ಏನನ್ನ ಮಾಡಿ ನೆಲೆಗೊಳ್ಳೋಕೆ ಅನೇಕ ಜನ ಟ್ರೈ ಮಾಡ್ತಾರೆ ಅಲ್ಲೇ ಬಿದ್ದು ಹೋಗ್ತಾರೆ ಹಲ್ಲೆಲೂಯಾ ಈ ವಚನವನ್ನ ನೋಡಲ್ಲ ಆತನ ಪ್ರೀತಿಯಲ್ಲಿ ಬೇರೆ ತರವನ್ನ ಬೇರೆ ಯಾವುದೊಂದು ಆಲೋಚನೆ ಮಾಡಿ ಲೋಕದ ರೀತಿ ಆಲೋಚನೆ ಮಾಡಿ ಆತನನ್ನ ಮೆಚ್ಚಿಸೋಕೆ ಆತನನ್ನ ಒಂದು ಒಳ್ಳೆಯದಾಗಿ ನೋಡಿಕೊಳ್ಳೋದಕ್ಕೆ ಲೋಕದ ರೀತಿ ಲೋಕದಲ್ಲಿರುವಂತಹ ಅಸಹ್ಯವಾದ ಪ್ರೀತಿಯಿಂದ ಆತನನ್ನ ಮೆಚ್ಚಿಸೋಕೆ ನೋಡ್ತಾರೆ ಹಲ್ಲೆಲೂಯಾ ಆ ಪ್ರೀತಿಯಲ್ಲ ನನ್ನ ಆಜ್ಞೆಗಳನ್ನ ನನ್ನ ವಚನಗಳನ್ನ ಕೈಕೊಂಡು ನಡೆಯುವವನು ನನ್ನನ್ನು ಪ್ರೀತಿಸಿದ ಹಾಗೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅದೇ ತರ ನಾವು 3.5 ವರ್ಷಗಳ ಕಾಲ ಯೇಸು ಕ್ರಿಸ್ತನ ಸಂಗಡ ಹಿರಿಯ ಅಪೊಸ್ತಲನಾದಂತಹ ಪೇತ್ರನ ಕುರಿತಾಗಿ ನೋಡ್ತಾ ಇದ್ದೀವಿ ಅಲ್ಲಿ ದೇವರು ಪೇತ್ರನ ಮಾತಾಡ್ತಾ ಇದ್ದಾರೆ ಆ ವಚನವನ್ನು ಸ್ವಲ್ಪ ನೋಡಿಕೊಳ್ಳೋಣ ಯೋಹಾನ 21ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನ ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ್ ಪೇತ್ರನನ್ನು ಯೋಹಾನನ ಮಗನಾದ ಸೀಮೋನನೇ ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಹಲ್ಲೆಲೂಯಾ ಮೂರುವರೆ ವರ್ಷಗಳ ಕಾಲ ಯೇಸು ಕ್ರಿಸ್ತನ ಸಂಗಡ ಸೇವೆ ಮಾಡಿದ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನ ಮಾಡಿದ ದೆವ್ವಗಳನ್ನು ಬಿಡಿಸಿದ ಅನೇಕ ಮಹತ್ ಕಾರ್ಯಗಳನ್ನ ಮಾಡಿದಾಗಲೂ ಯೇಸು ಕ್ರಿಸ್ತನು ಶಿಲುಬೆಗೆ ಏರಿ ಪುನರುತ್ಥಾನವಾಗಿ ಹೋದ ಮೇಲೆ ಮತ್ತೆ ಅದೇ ಹಾಗೆ ಮತ್ತೆ ಮೀನವನ್ನು ಹಿಡಿಯಕ್ಕೆ ಹೋದಾಗ ತನ್ನ ಬಿಸ್ನೆಸ್ ಅಂತ ಹೋದಾಗ ದೇವರು ಮತ್ತೆ ಆತನನ್ನು ಸಂತೋಷಕ್ಕೆ ಬಂದಾಗ ಕೇಳಿದಂತ ಮಾತು ಮತ್ತಾಯಾದ ಸುಂಕದವನ ಮನೆಗೆ ಚಕ್ಕಾಯನ ಮನೆಗೆ ಹೋದಂತ ಸಮಯದಲ್ಲಿ ಯೇಸು ಕ್ರಿಸ್ತನ ಸಂಗಡ ವೆರೈಟಿ ವೆರೈಟಿ ಮೀನನ್ನು ತಿಂದಿರ್ತಾನು ವೆರೈಟಿ ವೆರೈಟಿ ಬಿರಿಯಾನಿನ ತಿಂದಿರ್ತಾನು ಯೇಸು ಕ್ರಿಸ್ತನ ಹೋದ್ಮೇಲೆ ಅವನೊಳಗೆ ಒಂದು ಲೋಕದ ಆಲೋಚನೆ ಬಂದಿರಬಹುದು ಅಯ್ಯೋ ದೇವರು ಹೋದ್ರಲ್ಲ ಈಗ್ಯಾರು ನಮ್ಗೆ ಬಿರಿಯಾನಿ ಹಾಕ್ತಾರೋ ಈಗ್ಯಾರು ನಮ್ಗೆ ಮೀನವನ್ನು ಹಾಕ್ತಾರೋ ಮತ್ತೆ ನಾವು ಮೀನವನ್ನು ಹಿಡಿಯಾಕ ಹೋಗೋಣ ಅಂತ ತನ್ನ ಶಿಷ್ಯರನ್ನ ಕರೆದುಕೊಂಡು ಮೀನವನ್ನು ಹಿಡಿಯಾಕೋದು ಹಲ್ಲೆಲೂಯಾ ಅದೇ ತರ ಯೇಸು ಕ್ರಿಸ್ತನು ಮತ್ತೆ ಆತನನ್ನ ಸಂತೋಷಕ್ಕೆ ಬಂದು ಈ ಮಾತನ್ನ ಹೇಳ್ತಾ ಇದ್ದಾರೆ ಸಿಮೋನನಾದ ಪೇತ್ರನೇ ನೀನು ನನ್ನ ಇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದೀಯಪ್ಪ ಎಂಬುದಾಗಿ ದೇವರು ಕೇಳುವಂತ ಒಂದೇ ಒಂದು ವಚನ ಒಂದೇ ಒಂದು ಮಾತು
ಇವರಿಗಿಂತ ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದೆ ಎಂಬುದಾಗಿ. ಅಲ್ಲಿ ಮತ್ತೆ ಕೆಳಗೆ ಓದಿಕೊಳ್ಳೋಣ. ಅವನು ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು. ಹಲ್ಲೆಲೂಯ. ಇವನಿಗೆ ಗೊತ್ತಿಲ್ಲ ಇವನು ದೇವರನ್ನು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ, ದೇವರನ್ನೇ ಕೇಳ್ತಾ ಇದ್ದಾನೆ, ದೇವ್ರು ನಿನಗೆ ಗೊತ್ತಲ್ಲ ಅಂತ. ಹಲ್ಲೆಲೂಯ. ಅದೇ ನಾವು ಮಾಡುವಂತ ಬಲಹೀನತೆ. ದೇವ್ರು ನನ್ನನ್ನು ಪ್ರೀತಿಸ್ತಾ, ನಾನು ದೇವ್ರನ್ನ ಪ್ರೀತಿಸ್ತಾ ಇದ್ದೀನಲ್ಲ. ಎಷ್ಟೋ ಕೊರತೆಗಳಿದ್ರು, ಎಷ್ಟೋ ಕಾರ್ಯಗಳಿದ್ರು, ತನ್ನ ಜೀವಿತದಲ್ಲಿ ಕಪ್ಪು ಚುಕ್ಕೆ ಇದ್ರು, ಏ ನಾನು ದೇವರನ್ನ ಪ್ರೀತಿಸ್ತಾ ಇದ್ದೀನಿ, ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಎಂಬಂತ ಮೂರ್ಖತನ ಪೇತ್ರನಲ್ಲಿ ಇತ್ತು. ಅದೇ ತರ ಅಲ್ಲಿ ನಾವು ನೋಡಿಕೊಳ್ಳೋಣ. ನಾನು ಮಮತೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದೆ ಆತನು ಅವನಿಗೆ ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ನನ್ನ ಕುರಿಗಳನ್ನ ಮೇಯಿಸು. ನೀನು ಪ್ರೀತಿಸುವುದಾದರೆ ನನ್ನ ಕಾರ್ಯಗಳನ್ನ ಮಾಡುತ್ತೀಯಪ್ಪ. ನಾವು ಯಾರನ್ನಾದರೂ ಪ್ರೀತಿಸ್ತಾ ಇದೀವಿ ಎಂಬುದಾಗಿ ನೋಡುದಾದ್ರೆ ಅವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡ್ತೀವಿ. ಯಾಕೆ ಎಂಬುದಾಗಿ ನೋಡುದಾದ್ರೆ ಲೋಕದಲ್ಲಿ ಅಸಹ್ಯವಾದ ಪ್ರೀತಿ ಎಂದು ಇದೆ. ಆ ಪ್ರೀತಿ ಮೆಚ್ಚಿಸೋಕೆ ಯಾವ ಕಾರ್ಯಗಳನ್ನಾದರೂ ಮಾಡುತ್ತೆ. ಯಾಕಂದ್ರೆ ಅವ್ರನ್ನ ಮೆಚ್ಚಿಸುವಂತ ಒಂದೇ ಒಂದು ಗುಣಾದೇಶ ನಮ್ಮಲ್ಲಿ ಬೇಕು. ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅದೇ ಕಾರ್ಯದಿಂದ ನಾನು ಅವ್ರನ್ನ ಮೆಚ್ಚಿಸಬೇಕೆಂಬುದಾಗಿ. ಅದೇ ತರ ದೇವ್ರು ಹೇಳ್ತಾ ಇದ್ದಾರೆ, ನೀನು ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ. ಹಲ್ಲೆಲೂಯ. ಆಮೇಲೆ ಆತನು ತಿರುಗಿ ಮತ್ತೆ ಎರಡನೇ ಸಾರಿ ಸಿಮೋನನಾದ ಪೇತ್ರನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂಬುದಾಗಿ ಕೇಳಲು, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಕೇಳಲು ಆತನು ಮಾಡಿದಂತ ಹೌದು ಸ್ವಾಮಿ, ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ನನ್ನ ಕುರಿಗಳನ್ನ ಕಾಯಿ ಎಂಬುದಾಗಿ. ಮೇಯಿಸುವಂತ ಒಂದೇ ಸಲ ಹೇಳಿದ್ರು, ಎರಡನೇ ಸಲ ಕಾಯಿ ಎಂಬುದು ಹೇಳ್ತಾ ಇದ್ದಾರೆ. ಮೂರನೇ ಸಲ ನಾವು ನೋಡಿಕೊಳ್ಳೋಣ. ಅದೇ ತರ ದೇವರಲ್ಲಿ ಮತ್ತೊಂದು ಖುಷಿ ಅಲ್ಲಿ ಮತ್ತೆ ಅದನ್ನೇ ಕೇಳ್ತಾ ಇದ್ದಾರೆ. ಅದನ್ನ ನೋಡಿಕೊಳ್ಳೋಣ. ಆತನು ಮೂರನೇ ಸಾರಿ ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಿದನು. ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ಕೇಳಲು ಮೂರನೇ ಸಾರಿ ಪೇತ್ರನು ನನ್ನ ಮೇಲೆ ಮಮತೆ ಇಟ್ಟಿದೆಯೋ ಎಂದು ತನ್ನನ್ನು ಕೇಳಿದಕ್ಕೆ ಪೇತ್ರನು ದುಃಖಪಟ್ಟು. ಹಲ್ಲೆಲೂಯ. ಪೇತ್ರನು ದುಃಖಪಟ್ಟು ಅವನಿಗೆ ಗೊತ್ತಾಯ್ತು, ಹಲ್ಲೆಲೂಯ ದೇವರು ನನ್ನ ಪ್ರೀತಿಸಿಲ್ಲ. ಆತನು ದುಃಖಪಟ್ಟು ಏನ್ ಹೇಳ್ತಾ ಇದ್ದಾನೆ ನಾನು ನೋಡುದಾದ್ರೆ, ಸ್ವಾಮಿ ನೀನು ಎಲ್ಲಾ ಬಲ್ಲೆ, ಸ್ವಾಮಿ ನೀನು ಎಲ್ಲಾ ಬಲ್ಲೆಪ್ಪ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆ ಎಂಬುದು ನಿನಗೆ ತಿಳಿದದೇ ಅಂದನು. ಹಲ್ಲೆಲೂಯ. ಇದೇ ತರ ಯೇಸು ಕ್ರಿಸ್ತನು ಪೇತ್ರನ ಕೇಳಿದಂತ ಮೂರು ಸಾಕು, ನೀನು ನನ್ನ ಪ್ರೀತಿಸ್ತಾ ಇದೀಯಾ ಎಂಬುದು. ಹಲ್ಲೆಲೂಯ. ಆತನನ್ನ ಪ್ರೀತಿಸುವವರು ಆತನ ಕಾರ್ಯಗಳನ್ನ ಮಾಡುತ್ತಾರೆ ಎಂಬುದು. ಹಲ್ಲೆಲೂಯ. ಅದೇ ತರ ವಚನ ಹೇಳುತ್ತೆ, ಯಾರ್ಯಾರು ದೇವರನ್ನ ಪ್ರೀತಿಸ್ತಾರೋ ಅವರು ದೇವರಿಂದ ಹುಟ್ಟಿದವರು ಎಂಬುದಾಗಿ. ಹಲ್ಲೆಲೂಯ. ಅದೇ ತರ ಪೇತ್ರನ ಜೀವಿತದಲ್ಲಿ ಬಂದಂತಹ ಕಾರ್ಯ ಏನೆಂಬುದಾಗಿ ನಾವು ನೋಡುವುದಾದ್ರೆ, ದೇವರು ಆತನನ್ನ ಕೇಳಿದ್ದು, ನೀನು ನನ್ನ ಪ್ರೀತಿಸ್ತೀಯಾ ಎಂಬುದಾಗಿ. ದೇವರು ನಮ್ಮನ್ನ ಕೇಳುವುದು, ಇವರಿಗಿಂತ ನೀನನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದೆ, ಇವರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೆ ಎಂಬುದಾಗಿ ನೋಡುವುದಾದರೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಳ್ತಾ ಇದೆಯಾ, ನಾನು ಹೇಳಿಕೊಳ್ಳುವಂಥ ಒಂದೊಂದು ಮಾತುಗಳನ್ನು ಮಾಡ್ತಾ ಇದೆಯಾ, ವಾಕ್ಯಕ್ಕೆ ವಿಧೇಯನಾಗಿ ನಡೀತಾ ಇದೆಯಾ, ನಾನು ಹೇಳುವಂಥ ಆತ್ಮಗಳನ್ನು ಕಾಯ್ತಾ ಇದೆಯಾ, ಹಗಲು ರಾತ್ರಿ ಮೊಣಕಾಲು ಹಾಕಿ ನನ್ನ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದೆಯಾ. ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ದೇಶವನ್ನು ಪ್ರೀತಿಸ್ತೀಯಲ್ಲಪ್ಪ, ಇನ್ನೊಬ್ಬರನ್ನ ಪ್ರೀತಿಸುವುದಾದರೆ, ನನ್ನನ್ನು ಪ್ರೀತಿಸುವುದಾದರೆ ನನ್ನ ಕುರಿಗಳನ್ನು ಕಾಯಿ, ನನ್ನ ಆತ್ಮಗಳನ್ನು ಕಾಯಿ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿ ಎಂಬುದಾಗಿ ದೇವರು ಹೇಳ್ತಾರೆ. ಅದೇ ಥರ ನಿಜವಾದ ಪ್ರೀತಿ ಪೇತ್ರನಲ್ಲಿ ಬಂದಾಗ ಆತನು ಮಾಡಿದ್ದೇನು ಗೊತ್ತಾ? ಅಲ್ಲೆಲೂಯ. ಆತನು ಮಾಡಿದ್ದೇನು ಗೊತ್ತಾ? ಹಿಸ್ಟ್ರಿ ಹೇಳುತ್ತೆ. ಹಿಸ್ಟ್ರಿ ಏನೆಂಬುದೇ ಹೇಳುತ್ತೆ ನೋಡುವುದಾದರೆ, ಪೇತ್ರನನ್ನು ಶಿಲುಬಿಗೆ ಹಾಕೋದಕ್ಕೆ ತೆಗೆದುಕೊಂಡು ಹೋದರು. ಪೇತ್ರನನ್ನು ಶಿಲುಬಿಗೆ ಹಾಕೋದಕ್ಕೆ ತೆಗೆದುಕೊಂಡು ಹೋದಾಗ ಆತನನ್ನು ಏನು ಹೇಳಿದೆ ಎಂಬುದಾಗಿ ನಾವು ನೋಡುವುದಾದರೆ, ಏನು ಹೇಳಿದನು ಎಂಬುದಾಗಿ ನೋಡುವುದಾದರೆ, ಯೇಸು ಕ್ರಿಸ್ತನ ಹಾಗೆ ಶಿಲುಬಿಗೆ ಹಾಕಿಸೋದಕ್ಕೆ ನಾನು ಯೋಗ್ಯನಲ್ಲ ಎಂಬುದಾಗಿ. ಅಲ್ಲೆಲೂಯ. ಆತನ ಥರ ನಾನು ಶಿಲುಬಿಗೆ ಹಾಕಿಸುವುದಕ್ಕೆ ಯೋಗ್ಯನಲ್ಲ. ಯಾಕೆ ಆತನ ಥರ ನಾನು ಶಿಲುಬಿಗೆ ಹಾಕಿಸುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಹೇಳಿದನು ನೋಡುವುದಾದರೆ, ಮೂರು ಸಾತಿ ದೇವರನ್ನ ತಿರಸ್ಕರಿಸಿದಂಥ ಪೇತ್ರನು ಈಗ ಹೇಳ್ತಾ ಇದ್ದಾನೆ, ಆ ಪ್ರೀತಿ ಅವನಲ್ಲಿ ಬಂದಾಗ ಆತನ ಪ್ರೀತಿಸಿದ ಹಾಗೆ ಆತನ ಪ್ರೀತಿಗೆ ನಾನು ಯೋಗ್ಯನಲ್ಲ, ನನ್ನನ್ನು ಉಲ್ಟಾ ಶಿಲುಬಿಗೆ ಹಾಕಿದೆ ಎಂಬುದಾಗಿ. ಹಲ್ಲೆಲೂಯ. ಮೂರು ಸಾರಿ ತಿರಸ್ಕರಿಸಿದಂಥ ಪೇತ್ರನ ದೇವರು ಕೇಳಿದಂತ ಏನೆಂಬುದನ್ನು ನೋಡಿದಾದ್ರೆ, ಮೂರು ಸಾರಿ ನೀನು ನನ್ನ ಪ್ರೀತಿಸ್ತೀಯಾಗಿ, ಅದೇ ಮೂರು ಸಾರಿ ಆತನನ್ನು ಪ್ರೀತಿಸ್ತಿದೆ ಎಂಬುದಾಗಿ ದೇವರು ಕೇಳಿದ ಕೂಡಲೇ ಆತನು ಒಪ್ಪಿಸಿಕೊಟ್ಟಂತ ಕ್ರಿಯೆ ನೋಡುದಾದ್ರೆ, ನನ್ನನ್ನು ಉಲ್ಟಾ ಶಿಲುಬಿಗೆ ಹಾಕಿ ಎಂಬುದಾಗಿ ಹಿಸ್ಟ್ರಿ ಹೇಳುತ್ತೆ. ಹಲ್ಲೆಲೂಯ. ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವನು, ಆತನ ಕರುಣೆಯಲ್ಲಿ ನೆಲೆಗೊಳ್ಳುವನು, ಆತನ ದೇವರ ಕಾರ್ಯಗಳನ್ನು ಮಾಡೋಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡುತ್ತಾನೆ ದೇವರ ಮಕ್ಕಳ. ಹಲ್ಲೆಲೂಯ. ಪೇತ್ರನ ಜೀವಿತದಲ್ಲಿ ಆದಂಥ ಕಾರ್ಯಗಳನ್ನ ನಾವು ನೋಡುವುದಾದರೆ, ಪೇತ್ರನ ಮಾಡಿದಂಥ ಕಾರ್ಯಗಳಲ್ಲಿ ನಾವು ಇರುವುದಾದರೆ, ಕರ್ತನು ನಮ್ಮನ್ನು ನೋಡುವ ಆತನಾಗಿದ್ದಾನೆ, ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವನು ಎಂಬುದಾಗಿ. ಅದೇ ತರ ಪೌಲನು ಹೇಳ್ತಾ ಇದ್ದಾನೆ,
ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾವುದು ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾವುದಿನಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆ ವಚನವನ್ನು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:35 ವಚನವನ್ನು, 35-39 ವಚನಗಳನ್ನು ನಾವು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ, ಎಷ್ಟೋ ಕಷ್ಟ ಬಂದ್ರೆ ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ ಖಡ್ಗವೋ, ಕುಟುಂಬದಲ್ಲಿ ಕಷ್ಟ ಬರ್ತಾ ಇದೆ, ಕುಟುಂಬ ಸಭೆಯಲ್ಲಿ ಕಷ್ಟ ಬರ್ತಾ ಇದೆ, ನನ್ನ ನೋಡಿ ಹೀನೈಸ್ತಾ ಇದ್ದಾರೆ, ಎಷ್ಟೋ ಕಾರ್ಯಗಳು ಬಂದರು ಆತನ ಪ್ರೀತಿಯಿಂದ ನನ್ನನ್ನು ಅಗಲಿಸ್ತಾ ಇದೆ ಎಂಬುದಾಗಿ ನೋಡುದಾದ್ರೆ, ಹೆಚ್ಚು ಆತನ ಪ್ರೀತಿ ನಿನ್ನ ಯಾರಾದರೂ ಬೇದ್ರು ಅಂತ ನಿನ್ನ ಸಭೆಯನ್ನ ಬಿಟ್ಟು, ಯಾರಾದರೂ ಬೇದ್ರು ಅಂತ ನಿನ್ನ ದೇವರ ಪ್ರಾರ್ಥನೆಯನ್ನು ಬಿಟ್ಟು ನೀನು ನಿನ್ನ ದೇವರನ್ನ ಪ್ರೀತಿಸ್ತಾ ಇಲ್ಲಪ್ಪ, ನಿನ್ನನ್ನು ನೀನು ಪ್ರೀತಿಸ್ತಾ ಇದೀಯಾ? ಯಾಕಂದ್ರೆ ನಿನ್ನ ಮೇಲೆ ಪ್ರೀತಿ ಇರುವುದಾದರೆ ನಿನ್ನನ್ನು ಬೇಯಿದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ದೂಷಿಸುವವನು ನನ್ನನ್ನು ದೂಷಿಸಿದ ಹಾಗೆ ಎಂಬುದಾಗಿ. ಹಲ್ಲೆಲೂಯಾ. ಆ ವಚನವನ್ನು ನಿನ್ನ ಕೈಕೊಂಡು ನಡೆಯುವುದಾದ್ರೆ ನಿನಗೆ ಆ ಸೆಲ್ಫಿಶ್ ಬರೋಲ್ಲ, ನಿನ್ನ ಮೇಲೆ ನಿನ್ನ ಪ್ರೀತಿ ಬರಲ್ಲ, ಸ್ವಪ್ರೀತಿ ಬರೋದಿಲ್ಲ. ಹಲ್ಲೆಲೂಯಾ. ಆ ಸ್ವಪ್ರೀತಿ ತನ್ನ ಜೀವಿತದಲ್ಲಿ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮನ್ನು ನಾವು ಹೆಚ್ಚಾಗಿ ಪ್ರೀತಿಸಿಕೊಳ್ಳೋದು, ನನ್ನನ್ನು ನಾನು ಹೆಚ್ಚಾಗಿ ಪ್ರೀತಿಸಿಕೊಳ್ಳೋದು, ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಹೆಚ್ಚಾಗಿ ಪ್ರೀತಿಸಿಕೊಳ್ಳೋದು. ಸರಿದ ಶಶರತ್ನಮ್ಮ ಅವ್ರ ಜೊತೆ ಇರುವಂತ ಒಬ್ಬ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ಸವಿತಾ ಅಮ್ಮ, ನಮ್ಮ ಶರೀರವಾಗಿ ನಮ್ಗೆ ದೊಡ್ಡ ಗೋಲಿಯಾತ ಎಂಬುದಾಗಿ. ಇದನ್ನ ಜಯಿಸೋಕೆ ಇದರ ಮೇಲಿರುವಂತಹ ಪ್ರೀತಿಯನ್ನ ಜಯಿಸಬೇಕು ದೇವರ ಮಕ್ಕಳ. ಹಲ್ಲೆಲೂಯ. ಖಡ್ಗವು, ಹಿಂಸೆಯು, ಮರಣವು, ಅನ್ನವಿಲ್ಲದಿರುವುದು, ಒಂದು ದಿವಸ ಊಟವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಬಟ್ಟೆ ಇಲ್ಲದಿರುವುದು ಖಡ್ಗವು ಎಂಬುದಾಗಿ ಪೌಲನು ಬರೀತಾ ಇದ್ದಾನಲ್ಲಿ. ಆತನು ಯಾವ ತರ ಬರೀತಾ ಇದ್ದಾನೆ? ಕ್ರಿಸ್ತನ ಪ್ರೀತಿಯಿಂದ ನನ್ನ ಈ ಕಾರ್ಯಗಳು ಅಗಲಿಸುವುದಿಲ್ಲ ಎಂಬುದಾಗಿ ಬರೀತಾ ಇದ್ದಾನೆ. ಅದೇ ತರ ನಾವು ಮುಂದೋಣ, ಅವನು ಏನ್ ಮತ್ತೆ ಮುಂದೆ ಏನ್ ಹೇಳ್ತಾನೆ ಎಂಬುದಾಗಿ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೈಗುರಿಗಳಂತೆ ಎನಿಸಿದರು, ಕೈಗುಳಿಗಳಂತೆ ಎನಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ, ಆದರೆ ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ, ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಲ್ಲೆಲೂಯಾ. ಪೂರ್ಣ ಜಯಶಾಲಿಗಳಾಗುತ್ತೇವೆ, ಯಾಕಂದ್ರೆ ಆತನ ನಮ್ಮನ್ನು ಪ್ರೀತಿಸಿದ ಕಾರಣಕ್ಕಾಗಿ, ಆತನ ನಮಗೋಸ್ಕರ ಜಡಿಯಲ್ಪಟ್ಟಂತ ಕಾರಣಕ್ಕಾಗಿ, ಆತನ ನಮಗೋಸ್ಕರ ಶಿಲುಬೆಲೆ ಜಜ್ಜಲ್ಪಟ್ಟಂತ ಕಾರಣಕ್ಕಾಗಿ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದೇ ತರ ನಾವು ಅಲ್ಲಿ ಹೇಳ್ತಾ ಇದೆ, ಮುಂದೆ ಓದಿಕೊಳ್ಳೋಣ. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ ಅನೇಕರು ಈಗಿನ ಸಂಗತಿಗಳಲ್ಲಿ, ಏ ಆಗಲ್ಲ, ಆಗಿನ ಕಾಲದ ಮಿಷನರಿಗಳೆಲ್ಲ ದೇವರನ್ನ ಆರಾಧಿಸ್ತಿದ್ರಪ್ಪ, ಆಗಿನ ಕಾಲದ ಮಿಷನರಿಗಳೆಲ್ಲ ಸೇವೆ ಮಾಡ್ತಾ ಇದ್ರಪ್ಪ, ಈಗ ಅಪ್ಡೇಟ್ ಆಗಿದೆ 2021 ನ್ಯೂ ಅಪ್ಡೇಟ್ ಡೇಸ್, ಇಲ್ಲಿ ದೇವರನ್ನ ಆರಾಧಿಸಕ್ಕೆ ಆಗಲ್ಲ, ಇಲ್ಲಿ ದೇವರನ್ನ ಕೊಂಡಾಡಕ್ಕಾಗಲ್ಲ, ಇಲ್ಲಿ ಟೆಕ್ನಾಲಜಿ ಪ್ರಕಾರ ನಾವು ದೇವರನ್ನ ಆರಾಧಿಸಬೇಕು, ಟೆಕ್ನಾಲಜಿ ಪ್ರಕಾರ. ಅದಕ್ಕೆ ಅನೇಕ ಸೇವಕರು ಇವತ್ತು ಬಿದ್ದೋಗಿದ್ದಾರೆ, ಯಾಕಂದ್ರೆ ಆದಿಯಲ್ಲಿರುವಂತ ಕಾರ್ಯಗಳನ್ನ ಮರೆತು ಬಿಟ್ಟು ಈಗಿನ ಸಂಗತಿ ಈಗ ಅಪ್ಡೇಟ್ ಆಗ್ತಾ ಇದೆ. ಆ ಲೋಕದ ಹಿಂದೆ ಬೆನ್ನತ್ತಿ ಆ ಲೋಕವನ್ನು ನೋಡಿ ಕ್ರಿಸ್ತನ ಪ್ರೀತಿಯಿಂದ ತನ್ನನ್ನು ತಾನು ಅಗಲಿಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯ. ಎಷ್ಟೋ ಅಪ್ಡೇಟ್ ಬಂದರು, ಎಷ್ಟೋ ಟೆಕ್ನಾಲಜಿ ಮುಂದುವರೆದರು, ನಮಗೊಬ್ಬನೇ ದೇವರು ಆತನ ಯೇಸು ಕ್ರಿಸ್ತನು, ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದೇ ನಮ್ಮ ಕಾರ್ಯ ಎಂಬುದಾಗಿ. ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ ಇದೆ. 2021 ಎಷ್ಟೋ ಟೆಕ್ನಾಲಜಿ ಮುಂದುವರಿಲಿ, ಮುಂದೆ ಎಂತ ಟೆಕ್ನಾಲಜಿ ಬಂದರೂ ನನ್ನ ದೇವರ ಪ್ರೀತಿ ಕಡಿಮೆ ಆಗುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಇವತ್ತು ಅನೇಕರು ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಕಾರ್ಯಗಳನ್ನ ಮಾಡ್ತಾ ಇದಾರೆ, ಏ ಈಗ ಅಪ್ಡೇಟ್ ಆಗಿದೆ, ನಾವು ಅಪ್ಡೇಟ್ ಆಗ್ಬೇಕಲ್ವಾ, ಪೇತ್ರಂಗತೆ ಸೇವೆ ಮಾಡೋಕ್ಕಾಗಲ್ಲ, ಅವನ್ನೆಲ್ಲ ಬಡಿಸ್ಕೋಬಾರದು. ಈಗ ನಮ್ಮ ಬಡಿಸ್ಕೊಳ್ಳೋ ಜೀವಿತ ಅಲ್ಲ, ಈಗಿನ ಲೋಕ ಆ ತರ ಇದೆಪ್ಪ. ಈಗ ನಾವು ಅಪ್ಡೇಟ್ ಆಗ್ಬೇಕು, ನಾವು ಬಡಿಸ್ಕೋದ್ರೆ ಜನರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಇದು ಸೆಲ್ಫಿಶ್. ಸ್ವಪ್ರೀತಿ ತನ್ನನ್ನು ತಾನು ಮೋಸಗೊಳಿಸುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಲ್ಲೆಲೂಯ. ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ ಎಷ್ಟೋ ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ ಕೆಳಗಿನ ಆಕಾಶ ಮಂಡಲದಲ್ಲಿರುವಂತಹ ಪ್ರತಿಯೊಂದು ಅಸ್ಥಿಭಾರಗಳಾಗಲಿ, ಬೇರೆ ಯಾವ ಸೃಷ್ಟಿಯಾದರೂ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ನನ್ನನ್ನ ಅಗಲಿಸೋ ಆಗೋದಿಲ್ಲ ಎಂಬುದಾಗಿ ಆತನಿಗೆ ನಿಶ್ಚಯ ಉಂಟು. ಅಲ್ಲೆಲೂಯ. ಪೌಲನಿಗಿದ್ದಂತ ನಿಶ್ಚಯ ನಮಗಿದೆಯಾ?
ಇಷ್ಟು ಕಾರ್ಯಗಳಿಂದ ನಾವು ಏನಾದರೂ ದೇವರ ಪ್ರೀತಿಯಿಂದ ದೂರ ಆಗ್ತಾ ಇದ್ದೇವೆ ಎಂಬುದಾಗಿ ನಾವು ನೆನೆಸುವುದಾದರೆ ಇನ್ನೂ ನಮ್ಮಲ್ಲಿ ರಕ್ಷಣೆ ಬಂದಿಲ್ಲ. ಅಲ್ಲೆಲುಯ್ಯ, ಕರ್ತನ ಪ್ರೀತಿಯಿಂದ ನಾವು ದೂರ ಆಗ್ತಾ ಇದ್ದೀವಿ, ಕರ್ತನ ಕಾರ್ಯಗಳಿಂದ ನಾವು ದೂರ ಆಗ್ತಾ ಇದ್ದೀವಿ ಎಂಬುದಾದರೆ ನಿಜವಾದ ಪ್ರೀತಿಯಿಂದ ನನ್ನ ಬಂದಿಲ್ಲ ಸಹೋದರಿ, ಬಂದಿಲ್ಲ ಸಹೋದರನ. ಅಲ್ಲೆಲುಯ್ಯ, ಆತನ ಪ್ರೀತಿಯಲ್ಲಿ ನಿಶ್ಚಯ ಉಂಟು, ಆತನ ಪ್ರೀತಿಯಲ್ಲಿ ಕರುಣೆ ಉಂಟು. ಆ ಪ್ರೀತಿಯಲ್ಲಿ ನೀನು ನೆಲೆಗೊಳ್ಳುತ್ತಾ ಇದೀಯಾ? ಲೋಕದಲ್ಲಿರುವಂಥ ಕಾರ್ಯಗಳನ್ನು ಮತ್ತೆ ಅದೇ ಥರ ಅದು ಹೇಳುತ್ತಲ್ಲ, 2 ಪೇತ್ರ 2:24 ಆ ಲೋಕದ ಪ್ರೀತಿ, ನಾಯಿ ಕಕ್ಕಿದನ್ನು ತಾನು ಮತ್ತೆ ನೆಕ್ಕೋಕೆ ಹೋಯಿತು ಎಂಬುದಾಗಿ. ಆ ಲೋಕದ ಪ್ರೀತಿ ಥರ ಅಲ್ಲೇ ಮತ್ತು ಹೋಗ್ತಾ ಇದೆಯಲ್ಲ ದೇವ ಮಗುವೆ. ಕರ್ತನ ಪ್ರೀತಿಯಲ್ಲಿ ಯಾವಾಗ ಬರ್ತೀಯಾ? ನಿಜವಾದ ರಕ್ಷಣೆ ನಿನ್ನಲ್ಲಿ ಬಂದಿದೆಯಾ? ನಿನ್ನನ್ನು ನೀನು ಪರೀಕ್ಷಿಸಿಕೋ. ಅಲ್ಲೆಲುಯ್ಯ, ಲೋಕದವ್ರು ಮಾಡಿರುವಂಥ ಬಿಸ್ನೆಸ್ ನೋಡಿ ನಿನಗೆ ಬಿಸ್ನೆಸ್ ಮಾಡೋಕ್ಕಾಗುತ್ತೆ? ಅಲ್ಲಿ ನಿನಗೆ ದೇವರ ಮಕ್ಕಳು ಮಾಡುವಂಥ ಬಿಸ್ನೆಸ್ ನೋಡಿ ಬಿಸ್ನೆಸ್ ಮಾಡೋಕ್ಕಾಗುತ್ತೆ? ದೇವರ ಮಕ್ಕಳು ಮಾಡುವಂಥ ಸೇವೆಯನ್ನು ನೋಡಿ ನಿನಗೆ ಸೇವೆ ಮಾಡೋಕ್ಕಾಗಲ್ಲ. ದೇವರ ಮಕ್ಕಳು ಯಾರಾದರೂ ಒಂದು ಸೀರೆ ತಗೊಂಡ್ರೆ ವಾವ್ ವಾಟ್ ಅ ಬ್ಯೂಟಿಫುಲ್ ಸ್ಯಾರಿ ಅಂತ ನಿನಗೆ ಸ್ಯಾರಿ ತಗೊಳಕ್ಕಾಗುತ್ತೆ. ಆದರೆ ಯಾರಾದರೂ ದೇವರ ಸಭೆಗೆ ಏನಾದರೂ ಕೊಟ್ಟರೆ ಆ ಬಯಕೆ ನಿನ್ನಲ್ಲಿ ಬರೋದಿಲ್ಲವಲ್ಲ. ಅಲ್ಲೆಲುಯ್ಯ, ಎಲ್ಲಿದೆ ಪ್ರೀತಿ? ಬಾಯಲ್ಲಿದೆಯ ಪ್ರೀತಿ? ಕ್ರಿಯೆಗಳಿಲ್ಲದಂಥ ನಂಬಿಕೆ ಸತ್ತದಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಅಲ್ವಾ? ನೀನು ಪ್ರೀತಿ ಮಾಡುವುದಾದರೆ ಅದನ್ನು ಕ್ರಿಯೆಗಳಲ್ಲಿ ತೋರ್ಪಡಿಸಿ ಎಂಬುದಾಗಿ. ಅಲ್ಲೆಲುಯ್ಯ, ಪೇತ್ರನು ನೋಡ್ತಾ ಇದ್ದಾನೆ. ಅಲ್ಲಿ ಪೇತ್ರನು ಬಿಸ್ನೆಸ್ ಮಾಡೋಕೆ ಹೋದಾಗ ಎಲ್ಲ ಶಿಷ್ಯರು ಓಡಿ ಹೋದ್ರು ಬಿಸ್ನೆಸ್ ಮಾಡೋಕ್ಕೆ. ಆದರೆ ಪೇತ್ರನು ಸೇವೆ ಮಾಡೋಕೆ ಹೋದಾಗ ಯಾರಾದರೂ ಬಂದಿದ್ರ ಆತನ ಹಿಂದೆ? ಅಲ್ಲೆಲುಯ್ಯ, ಯಾರಾದರೂ ಬಂದಿದ್ದರ? ಲೋಕವನ್ನು ನೋಡ್ತಾ ಇದೆಯೋ, ಸಭೆಯನ್ನು ನೋಡ್ತಾ ಇದೆಯೋ, ಸೇವಕರನ್ನು ನೋಡ್ತಾ ಇದೆಯೋ, ಅವ್ರನ್ನೆಲ್ಲ ನೋಡಿದ್ರೂ ಉದ್ಧಾರ ಆಗಲ್ಲ. ಸತ್ಯ ವಚನವನ್ನು ನೋಡಿ ಕೈಕೊಂಡು ನೋಡಿ, ನನ್ನ ಜೀವಿತ ಉದ್ಧಾರ ಆಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳಿಕೊಡುತ್ತದೆ. ಅದೇ ಥರ ನಾವು ನೋಡ್ತಾ ಇದ್ದೀವಿ, ಕ್ರಿಸ್ತನ ಪ್ರೀತಿಯಿಂದ, ತನ್ನ ಪ್ರೀತಿಯಿಂದ, ತನ್ನ ಕಾರ್ಯಗಳಿಂದ ಅಗಲಿಸುವುದು ಯಾರು ಎಂಬುದಾಗಿ. ಅಲ್ಲೆಲುಯ್ಯ, ಡಿ ಜಿ ಎಸ್ ದಿನಕರಯ್ಯ ಅವರು ಆರಂಭದಲ್ಲಿ ಅವರೊಂದು ಬ್ಯಾಂಕ್ ಸೆಕ್ಯೂರಿಟಿ ಆಗಿ ಹೋದವರು, ಅವರ ಟೆಸ್ಟಿಮನಿ, ಸಾಕ್ಷಿ, ಬ್ಯಾಂಕ್ ಸೆಕ್ಯೂರಿಟಿ ಆಗಿ ಹೋದವರು. ಅವಾಗ ದೇವರಲ್ಲಿ ತುಂಬ ವೈರಾಗ್ಯ ಉಳ್ಳಂಥ ವ್ಯಕ್ತಿ, ದೇವರಲ್ಲಿ ತುಂಬ ಅನ್ಯೋನ್ಯತೆ ಉಳ್ಳಂಥ ವ್ಯಕ್ತಿ, ದೇವರ ಪ್ರೀತಿಯಲ್ಲಿ ತನ್ನನ್ನು ದಿನಾಲು ಒಪ್ಪಿಸಿಕೊಡುವಂಥ ಪ್ರೀತಿ. ಸೆಕ್ಯೂರಿಟಿ ಆಗಿ ಹೋದರು, ದೇವರೇ ನಿನ್ನನ್ನು ಪ್ರೀತಿಸಬೇಕು, ನಿನ್ನನ್ನು ನೋಡಬೇಕು, ನಿನ್ನ ಪ್ರೀತಿಯನ್ನು ನಾನು ಕಾಣಬೇಕು, ನಿನ್ನನ್ನು ನೋಡಬೇಕೆಂಬಂಥ ಒಂದು ಬಯಕೆ ಅವರಿಗೆ. ಅಲ್ಲೆಲುಯ್ಯ, ಆ ಬಯಕೆಯಿಂದ ದಿನಾಲು ಓಡ್ತಾ ಇದ್ದಾರೆ. ಸೆಕ್ಯೂರಿಟಿ ಇದ್ದು ಪೋಸ್ಟ್ ಆಯಿತು, ಅವ್ರಿಗೆ ಪ್ರಮೋಷನ್ ಸಿಕ್ಕಿತ್ತು, ಮ್ಯಾನೇಜರ್ ಆದರೂ ಎಷ್ಟೋ ಕಾರ್ಯಗಳಾಯಿತು. ಇವತ್ತು ಮ್ಯಾನೇಜರ್ ಪ್ರಮೋಷನ್ ಅದು ಆಯ್ತಂದ್ರೆ ನಮ್ಮ ಜನ ಕರ್ತನ ಪ್ರೀತಿಯಿಂದ ಎಷ್ಟು ಡಿಗ್ರಿ ಕಡಿಮೆ ಇರುತ್ತೆ ಅಮ್ಮ? ಅಲ್ಲೆಲುಯ್ಯ, ಕರ್ತನ ಪ್ರೀತಿಯಿಂದ ಎಷ್ಟು ಡಿಗ್ರಿ ಕಡಿಮೆ ಇರುತ್ತೆ? ದೇವ್ರ ಪ್ರೀತಿ, ದೇವ್ರ ಪ್ರೀತಿ ಅಂದ್ರೆ ಏನ್ರಿ? ಆಯ್ತಲ್ಲ, ಕ್ರಿಸ್ಮಸ್ ಇದೆ ರೀ, ಕ್ರಿಸ್ಮಸ್ಗೆ ಬರ್ರಿ ಅಂತ ಹೋದ್ರೆ ಆಯ್ತು, ಒಂದು 25 kg ಬಿರಿಯಾನಿ ಹಾಕೊಂಡು ಬಿರಿಯಾನಿಯಲ್ಲಿ ದೇವರ ಪ್ರೀತಿಯನ್ನು ತೋರ್ಸೋಕೆ ಹೋಗಬೇಡ. ನಿನ್ನ ಹೃದಯದಲ್ಲಿ ದೇವರ ಪ್ರೀತಿಯನ್ನು ತೋರಿಸು. ಆ ಪ್ರಮೋಷನ್ ಆದರೆ ಅಷ್ಟು ದೇವರ ಪ್ರೀತಿ ಬಿಟ್ಟು ಬಿಡ್ತಾರೆ. ಅವ್ರಿಗೆ ಪ್ರಮೋಷನ್ ಆಯಿತು, ಆದರೆ ದೇವರ ಪ್ರೀತಿನ ಅವ್ರು ಬಿಡಲಿಲ್ಲ. ಅವರಿಗೆ ಮದುವೆನೂ ಆಗಕ್ಕೆ ಬಂತು. ನ್ಯೂ ಕಪಲ್ಸ್, ಈಗಲೂ ನ್ಯೂ ಕಪಲ್ಸ್, ಇನ್ನು ಆಗಾರು ಅದಾರು, ಮುಂದೆ ಆಗಾರು ಅದಾರು. ನ್ಯೂ ಕಪಲ್ಸ್ ಆದ ಕೂಡಲೇ ಅವ್ರು ತನ್ನ ಹೆಂಡತಿನ ಕರ್ಕೊಂಡು ಯಾವ್ಯಾವ ಗುಡ್ಡು, ಯಾವ್ಯಾವ ಕಂಟಿ ಹೋಗಿ ಫೋಟೋಶೂಟ್ ಮಾಡಿ ಆ ಕಾರ್ಯಗಳನ್ನ ಅವ್ರು ಮಾಡಬಹುದಾಗಿತ್ತಲ್ವಾ? ಆದರೆ ಮಾಡಲಿಲ್ಲ. ಏನು ಮಾಡಿದ್ರು? ನನ್ನ ದೇವರನ್ನ ನೋಡಬೇಕಪ್ಪ, ನನ್ನ ದೇವರನ್ನ ನೋಡಬೇಕು, ನನ್ನ ದೇವರನ್ನ ಕಾಣಬೇಕು ಎಂಬುದಾಗಿ ಒಂದೇ ಒಂದು ತವಕ, ಒಂದೇ ಒಂದು ಗುರಿ. ಕ್ರಿಸ್ತನ ಪ್ರೀತಿ ಅವ್ರನ್ನ ಒತ್ತಾಯ ಪಡಿಸ್ತಾ ಇದೆ, ನನ್ನನ್ನು ನೋಡು, ನನ್ನನ್ನು ನೋಡು, ನನ್ನನ್ನು ನೋಡು, ನನ್ನ ಹುಡುಕು ಅಂತ. ಅವ್ರಿಗೆ ಪಾಪ ಹುಟ್ಟಿತ್ತು, ಬೇಬಿ ಗಂಡು ಮಗು ಹುಟ್ಟಿತ್ತು. ಆ ಗಂಡು ಮಗು ಹುಟ್ಟಿದಾಗಲೂ ಅಲ್ಲೆಲುಯ್ಯ, ಇವತ್ತರ ಅನೇಕರು ಗಂಡು ಮಗು ಹುಟ್ಟಿದ್ರು ಸಭೆಗೆ ಬರ್ತಾ ಇಲ್ಲ. ಪ್ರೀತಿ ಎಲ್ಲಿದೆ ಅಂಬಲು? ಆ ಪ್ರೀತಿ ಎರಡನೇ ಸಭೆಗಾದ್ರೂ ಬರಬೇಕಲ್ವಾ? ಅದನ್ನ ಆದ್ರೂ ಬಿಟ್ಟು, ಆದ್ರೆ ಅವ್ರ ಜೀವಿತದಲ್ಲಿ ಅದಲ್ಲ. ದೇವರನ್ನ ಹುಡುಕಬೇಕು, ದೇವರನ್ನ ನೋಡಬೇಕು, ದೇವರನ್ನ ಪ್ರೀತಿಯಲ್ಲಿ ನಾನು ಇನ್ನೂ ಎಂಜಾಯ್ ಆಗಬೇಕೆಂಬುದಾಗಿ ಅವ್ರು ತನ್ನನ್ನು ತಾನು ಒಪ್ಪಿಸಿಕೊಡ್ತಾ ಹೆಂಡತಿ ಬಂದ್ರು, ಮಕ್ಕಳು ಬಂದ್ರು, ಬಿಸ್ನೆಸ್ ತನ್ನ ಜೀವಿತದಲ್ಲಿ ಆಶೀರ್ವಾದ ತುಂಬಿತು. ಆದ್ರೆ ಒಂದೇ ಒಂದು, ನನ್ನ ದೇವರನ್ನ ನೋಡಬೇಕು, ನನ್ನ ದೇವರನ್ನ ನೋಡಬೇಕು, ನನ್ನ ದೇವರ ಪ್ರೀತಿಯಲ್ಲಿ ಇನ್ನೂ ಬೆಳಿಬೇಕು ಎಂಬುದಾಗಿ ಅವ್ರು ಆದ್ರೆ ಫ್ಯಾಮಿಲಿ ಪ್ರೇಯರ್ ಮಾಡ್ತಾ ಇದಾರೆ. ಅವಾಗ ಕೇಳ್ತಾ ಇದಾರೆ, ದೇವರೇ ನಿನ್ನನ್ನು ತೋರಿಸಪ್ಪ, ನಿನ್ನನ್ನು ತೋರಿಸಪ್ಪ ಎಂಬುದಾಗಿ ಫ್ಯಾಮಿಲಿ ಪ್ರೇಯರ್ ಮಾಡುವಂಥ ಸಮಯದಲ್ಲಿ ಅವ್ರ ಕರಗಳನ್ನ ಎತ್ತಿ, ಕಣ್ಣನ್ನು ಎತ್ತಿ ಮೇಲೆ ನೋಡುವಂಥ ಸಮಯದಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡಂಥ ಒಂದು ವ್ಯಕ್ತಿಯಲ್ಲಿ ಬರ್ತಾ ಇದ್ದಾರೆ. ಯಾರಪ್ಪ ನೀನು ಅಂತ ಅವ್ರು ಕೇಳಿದರೆ, ನಿನ್ನ ಪ್ರೀತಿಯನ್ನು ನನ್ನನ್ನು ನೋಡಬೇಕೆಂಬುದಾಗಿ ನೆನೆಸಿದಲ್ಲ, ಯೇಸುವೇ ನಾನು ಎಂಬುದಾಗಿ. ಅಲ್ಲೆಲುಯ್ಯ, ನಮ್ಮ ಜೀವಿತದಲ್ಲಿ ಎಷ್ಟೋ ಆಶೀರ್ವಾದಗಳು ಬರಬಹುದು, ನಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ಬರಬಹುದು. ಎಷ್ಟೇ ಅದು ಭೂಮಿ ಉಲ್ಟಾ ಆಗಲಿ, ಆಕಾಶ ಎತ್ತರ ಪತ್ತರ ಆಗಲಿ, ನಮ್ಮ ಪ್ರೀತಿ ಯಾವತ್ತೂ ಹೋಗಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇವತ್ತು ನಮ್ಮ ಜೀವಿತದಲ್ಲಿ ಯಾವ ಥರ ಇದ್ದೀವಿ? ಅಲ್ಲೆಲುಯ್ಯ, ಅಲ್ಲೆಲುಯ್ಯ, ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ನಮ್ಮ ಜೀವಿತದಲ್ಲಿ ಯಾವ ಥರ ಇದ್ದೀವಿ? ಎಷ್ಟೋ ಜನರು ಮದುವೆ ಆದಮೇಲೆ ದೇವರನ್ನ ಬಿಟ್ಟರು, ಎಷ್ಟೋ ಜನರು ಮಕ್ಕಳು ಬಂದ ಕೂಡಲೇ ದೇವರನ್ನ ಬಿಟ್ಟರು, ಎಷ್ಟೋ ಜನರು ಬಿಸ್ನೆಸ್ ಇಂಪ್ರೂವ್ ಆದ ಕೂಡಲೇ ದೇವರನ್ನ ಬಿಟ್ಟರು. ಅಲ್ಲೆಲುಯ್ಯ, ಅಂಥ ಜೀವಿತ ನಮ್ಮಲ್ಲಿ ಇರುವುದಾದರೆ ಸತ್ತೇ ಹೋಗ್ತೀವಿ. ದೇವರ ಮಕ್ಕಳು ಆತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವಂಥ ಒಂದೇ ಒಂದು ಕಾರ್ಯಗಳಾದರೂ ಅದನ್ನು ನಾಶ ಮಾಡಿಬಿಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾವ್ದಪ್ಪ ಆತನ ಪ್ರೀತಿಯಿಂದ ನಮ್ಮನ್ನು ಯಾವ್ದಪ್ಪ ನಮ್ಮನ್ನು ಆತನ ಪ್ರೀತಿಯಿಂದ ದೂರ ಮಾಡೋಕ್ಕೆ ಸಾಧ್ಯ?
ಯಾವುದೇ ಪಾಪವನ್ನು ಮಾಡದೆ ತಾನೇ ಲೋಕ ಪರಲೋಕವನ್ನು ಬಿಟ್ಟು ದೇವರ ವಾಕ್ಯ ಹೇಳುತ್ತೆ ಕೆರೂಬಿಯರು ಸೆರೂಬಿಯರು ಆತನನ್ನು ರೆಕ್ಕೆಗಳು ಮುಚ್ಚಿಕೊಂಡು ಆತನನ್ನು ಆರಾಧಿಸ್ತಾರತ್ತೆ. ಅದನ್ನು ಆರಾಧಿಸುವಂತ ಸಮಯದಲ್ಲಿ ಅಂತ ದೇವದೂತರು ಆತನನ್ನು ನೋಡೋಕ್ಕಾಗಲ್ಲ. ಆತನ ನಿನಗೋಸ್ಕರ ಬಂದು ಪಾಪಿಗಳಿಗೋಸ್ಕರ ನೀತಿವಂತನಿಗೋಸ್ಕರ ಒಬ್ಬನು ಪ್ರಾಣ ಕೊಡಬಹುದು. ಆದ್ರೆ ಪಾಪಿಗಳಿದ್ದಾಗಲೂ ಆತನ ಪ್ರಾಣ ಕೊಟ್ಟುವುದರಲ್ಲಿ ದೇವರ ಪ್ರೀತಿ ಕಾಣ್ತಾ ಇದೆಯಲ್ಲ. ದೇವರ ಮಗುವೆ, ನೀನು ಆತನಿಗೋಸ್ಕರ ಏನು ಮಾಡ್ತಾ ಇದೆಯಾ? ಪ್ರಾಣ ಕೊಡುವುದು ಎರಡನೇದು, ಆತನ ಪ್ರೀತಿಯಲ್ಲಿ ಕ್ರಿಯೆಗಳಲ್ಲಿ ನೀನು ತೋರಿಸ್ಕೊಳ್ತಾ ಇದೆಯಾ? ಅಯ್ಯೋ ನಾನು ಓದಿಲ್ಲ, ಅಯ್ಯೋ ನನಗೆ ಅದು ಮಾಡಕ್ ಬರಲ್ಲ, ಅಯ್ಯೋ ಎಲ್ಲ 24 ತಾಸು ದೇವ್ರು ಕೊಟ್ಟಿದ್ದಾರೆ, ಟೈಮ್ ಇಲ್ರಿ ಸೇವ್ ಮಾಡಕ್ಕ. ಅಲ್ಲೆಲೂಯಾ, ಟೈಮ್ ಇಲ್ಲ ನಮ್ಗೆ ಸೇವ್ ಮಾಡಕ್ಕ. ಯಾಕಪ್ಪ ನಿನ್ ರೋಡ್ ಮೇಲೆ ಭಿಕ್ಷುಕನಾಗಿ ಕೂತಾಗ ಅವಾಗ ಫುಲ್ ಟೈಮ್ ಇತ್ತಲ್ಲ, ಅವಾಗ ಅದರಿಂದ ನಿನ್ ದೇವ್ರು ರಕ್ಷಿಸಿಲ್ವಾ? ಎಷ್ಟೋ ಗಂಡ ಕುಡಿದು ಕುಡಿದು ಓಣಿಯೆಲ್ಲ ಆಟಾಡ್ತಿದ್ಲ, ಅದರಿಂದ ರಕ್ಷಿಸೋಕೆ ದೇವರಿಗೆ ನಿನ್ಗೆ ಟೈಮ್ ಸಿಗಲಿಲ್ವಾ? ಅದರಿಂದ ಎಲ್ಲ ದೇವ್ರು ನಿನ್ನ ರಕ್ಷಿಸಿದ್ರಲ್ಲ, ಈಗ ಸೇವ್ ಮಾಡಕ್ಕೆ ಟೈಮ್ ಇಲ್ಲ, ಬಿಸಿ ಫುಲ್ ಬಿಸಿ ಆಗಿ. ಅಲ್ಲೆಲೂಯ, ಈ ಜೀವಿತ ನಮ್ಮ ದೇವ್ರು ನಮ್ಮಲ್ಲಿ ಇರುವುದಾದರೆ ಕರ್ತನ ಪ್ರೀತಿಯಲ್ಲಿ ನೆಲೆಗೊಳ್ಳೋದಕ್ಕೆ ಯಾವತ್ತೂ ಆಗಲ್ಲ. ದೇವರ ಮಕ್ಕಳ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನ ಪ್ರೀತಿಯಿಂದ ಆತನ ಪ್ರೀತಿಯನ್ನೇ ನೆಲೆಗೊಳ್ಳ್ರಿ, ಆತನ ಕಾರ್ಯಗಳಲ್ಲಿ ನೆಲೆಗೊಳ್ಳ್ರಿ ಎಂಬುದಾಗಿ. ಅಲ್ಲೆಲೂಯ, ಅದೇ ಥರ ನಾವು ವಚನವನ್ನು ನೋಡಿಕೊಳ್ಳೋಣ. ನಮ್ಮ ಆತ್ಮೀಕ ಜೀವಿತಕ್ಕೆ ಸುಂದರವಾದ ಒಂದು ಅಸ್ಥಿಭಾರ ಏನೆಂಬುದಾಗಿ ನೋಡುವುದಾದರೆ, ಆತ್ಮಿಕ ಜೀವಿತಕ್ಕೆ ಮೊದಲ ಆದಾಯ ಮಾಡುವಂತ ಕಾರ್ಯವನ್ನು ನಾನು ದೇವರ ವಾಕ್ಯ ಹೇಳಿಕೊಡುತ್ತೆ. ಫಿಲಿಪ್ಪಿದವರಿಗೆ 4:17 ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4:17. ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ. ಅಲ್ಲೆಲೂಯಾ, ನಿಮ್ಮಿಂದ ನಾನು ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮಿಂದ ನಾನು ಏನನ್ನ ಅಪೇಕ್ಷಿಸುವುದಿಲ್ಲ. ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ. ಅದು ಎದಕ್ಕೆ ಆದಾಯ ಹೋಗುತ್ತೆ ಗೊತ್ತಾ? ನಿನ್ನ ಆತ್ಮಿಕ ಜೀವಿತಕ್ಕೆ ಅದು ಆದಾಯವಾಗುತ್ತೆ. ದೇವರ ಮಕ್ಕಳೇ, ಯಾವ ತರ ಮನೆ ಕಟ್ಟುವಾಗ ಪಾಯ ಅಸ್ಥಿಭಾರ ಅಂತಾರಲ್ಲ, ಅದು ಗಟ್ಟಿ ಇದ್ರೆ ಮನೆ ಎಷ್ಟು ಉತ್ತರವಾದರೂ ಎಷ್ಟು ಉದ್ದವಾದರೂ ಕಟ್ಟಬಹುದು, ಎಷ್ಟು ಉದ್ದವಾದರೂ ಕಟ್ಟಬಹುದು. ಆದರೆ ಪಾಯ ಅಸ್ಥಿಭಾರ ಏನಾದರೂ ನೆಟ್ಟಿಗಿರ್ಲಿಲ್ಲ ಅಂದ್ರೆ ಮನೆ ದಡಮ್ ಅಂತ ಬಿದ್ದು ಹೋಗ್ಬಿಡುತ್ತೆ. ಅದೇ ತರ ಆತ್ಮಿಕ ಜೀವಿತದಲ್ಲಿ ಎಷ್ಟೋ ವರಗಳಿದ್ರು, ಎಷ್ಟೋ ಕಾರ್ಯಗಳಿದ್ರು, ಏನೋ ಮಾಡಿದ್ರು, ಎಷ್ಟೋ ನೀನು ಹೇಳಿದ್ರೆ ಮನೆ ಮಳೆ ಬರುತ್ತೆ, ಬೆಂಕಿ ಮಳೆ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ಪ್ರೀತಿ ಅನ್ನುವಂತ ಅಸ್ಥಿಭಾರ ನಿನ್ನಲ್ಲಿ ಇರ್ಲಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ದಡಮ್ ಅಂತ ಬಿದ್ದು ಹೋಗ್ಬಿಡ್ತೀಯ. ಇದೇ ಅಸ್ಥಿಭಾರ, ಇದೇ ಪ್ರೀತಿಯೇ ನಮ್ಮ ಫೌಂಡೇಶನ್, ನಮ್ಮ ಜೀವಿ ಆತ್ಮಿಕ ಜೀವಿತಕ್ಕೆ. ಈ ಪ್ರೀತಿ ಯಾವ ಪ್ರೀತಿ? ಕರ್ತನ ಪ್ರೀತಿಯೇ ನಮ್ಮ ಜೀವಿತಕ್ಕೆ ಫೌಂಡೇಶನ್. ದೇವರ ಮಕ್ಕಳ, ಈ ಪ್ರೀತಿಯನ್ನು ನಿನ್ನ ಅಸ್ಥಿಭಾರವಾಗಿ ಇಟ್ಟುಕೊಳ್ಳುವುದಾದರೆ, ಈ ಪ್ರೀತಿಯನ್ನು ನಿನ್ನ ಹೃದಯದಲ್ಲಿ ನಿನ್ನ ಕೈಕೊಂಡು ನಡೆಯುವುದಾದರೆ ನಿನ್ನ ಜೀವಿತ ಉನ್ನತವಾಗಿ ಎತ್ತಲು ಕೊಡುತ್ತದೆ. ಅಲ್ಲೆಲೂಯಾ, ಅದೇ ಥರ ನಾವು ನೋಡಿಕೊಳ್ತಾ ಇದೀವಿ ಅಲ್ಲಿ ಜೀವಿತಕ್ಕೆ ಒಂದು ವಾಕ್ಯ, ಅದೇ ಥರ ನೋಡಿಕೊಳ್ತಾ ಇದೀವಿ ಪರಲೋಕದ ಆತ್ಮೀಯ ವರ. ಅಲ್ಲೆಲೂಯಾ, ಇವತ್ತು ಎಷ್ಟೋ ಜನರು ಪರಲೋಕದಲ್ಲಿ ಆತ್ಮಿಕ ವರಗಳನ್ನು ಬೇಡ್ತಾ ಇದ್ದಾರೆ. ದೇವರೇ ಪ್ರವಾದನೆ ಕೊಡಪ್ಪ, ದೇವರೇ ಅನ್ಯ ಭಾಷೆಯನ್ನು ಕೊಡಪ್ಪ, ದೇವರು ಹೇಳಿ ವಾಕ್ಯ ಹೇಳುತ್ತೆ ವರಗಳನ್ನು ಅಪೇಕ್ಷಿಸಿರಿ ಎಂಬುದಾಗಿ, ಆದರೆ ತಪ್ಪಲ್ಲ ಎಂಬುದಾಗಿ. ಆದರೆ ದೇವರು ವಾಕ್ಯ ಹೇಳುತ್ತೆ ವರಗಳನ್ನು ಇಲ್ಲದವನ್ನು ನಾನು ಕಡಿದು ಬೆಂಕಿಯಲ್ಲಿ ಹಾಕೋದಿಲ್ಲ, ಫಲಗಳನ್ನು ಇಲ್ಲದವನ್ನು ನಾನು ಕಡಿದು ಬೆಂಕಿಯಲ್ಲಿ ಹಾಕುತ್ತೇನೆ ಎಂಬುದಾಗಿ. ವರಗಳು ಸೇವೆಗೆ ಅದು ಮುಖ್ಯ, ಆದರೆ ನಿನ್ನ ಜೀವಿತಕ್ಕೆ, ನಿನ್ನ ಆತ್ಮಿಕಕ್ಕೆ, ನಿನ್ನ ಮನೆಯಲ್ಲಿ ಸಾಕ್ಷಿಗಕ್ಕೆ ಫಲಗಳು ಮುಖ್ಯ. ಅದರಲ್ಲಿ ಶ್ರೇಷ್ಠವಾದದ್ದು ಪ್ರೀತಿ. ಅಲ್ಲೆಲೂಯ, ಪ್ರೀತಿ ನೆಲೆಗೊಳ್ಳಬೇಕೆಂಬುದಾಗಿ. ಅದೇ ಥರ ನಾವು ವಾಕ್ಯವನ್ನು ನೋಡಿಕೊಳ್ಳೋಣ. ಪರಲೋಕದ ಆತ್ಮೀಯ ವರ, Ephesians 1:1-3. Ephesians 1:3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಲೋಕದಲ್ಲಿ ಅಲ್ಲ, ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನಲ್ಲಿ ನಿಮ್ಮನ್ನ ತಂದೆಯಾದ ದೇವರು ಆರಿಸಿಕೊಂಡನು. ಯಾವಾಗ ಈ ಜಗತ್ ಉತ್ಪತ್ತಿ ಆಗುವುದಕ್ಕಿಂತ ಮುಂಚೆಯೇ, ಲೋಕ ಸೃಷ್ಟಿಸಲ್ಪಡುವುದಕ್ಕಿಂತ ಮುಂಚೆಯೇ ಆತನ ಸಕಲ ಆತ್ಮೀಯ ವರಗಳು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರೆಯುತ್ತಲ್ಲ. ಆ ವರವನ್ನ ಪ್ರೀತಿಯಲ್ಲಿ ನಡೆದು ಪರಿಶುದ್ಧರಾಗಿ ನಿರ್ದೋಷಿಗಳಾಗಿರದೆ
ಕರ್ತನ ಪ್ರೀತಿಯಲ್ಲಿ ನೀವು ನೆಲೆಗೊಳ್ಳಬೇಕೆಂಬುದಾಗಿ ಜಗತ್ ಹುಟ್ಟುವುದಕ್ಕಿಂತ ಮುಂಚೆನೇ ನಿಮ್ಮನ್ನ ದೇವರು ಆರಿಸಿಕೊಂಡ್ರು. ಆದ್ರೆ ನೀವು ಇನ್ನೂ ಪ್ರೀತಿಯಲ್ಲಿ ನಡೀತಾ ಇಲ್ವಲ್ಲ, ಅಂತ್ಯಕಾಲ ಬಂದು ಬಿಡ್ತಲ್ಲ, ರಾಜ ಬರ್ತಾ ಇದ್ದಾನೆ, ರಾಜ ಬರುವಂತ ಸಮಯದಲ್ಲಿ ಸಿದ್ಧವಾಗಬೇಕಲ್ಲ. ಯಾವ ತರ ಸಿದ್ಧವಾಗಬೇಕು? ಮನೆ ಪಕ್ಕದಲ್ಲಿ ಹೊಟ್ಟೆ ಕಿಚ್ಚನ್ ಇಟ್ಕೊಂಡ, ಮನೆ ಪಕ್ಕದಲ್ಲಿ ಹೊಟ್ಟೆ ಕಿಚ್ಚನ್ ಇಟ್ಕೊಂಡ, ಯಾರಾದ್ರೂ ಏನಾದ್ರೂ ತಗೊಂಡ್ರೆ ಪ್ರೀತಿ ಬರ್ಬೇಕು. ಎಂಕರೇಜ್ ಮಾಡ್ರಿ, ಯಾರಾದ್ರೂ ಸೇವೆಗೆ ಹೋಗ್ಬೇಕಂದ್ರೆ ಅಯ್ಯೋ ನನ್ನ ಸಹೋದರ ಸೇವೆ ಹೋಗ್ತಾ ಇದ್ದಾನೆ, ಅವನಿಗೋಸ್ಕರ ಪ್ರೀತಿಯಿಂದ ಮೊಣಕಾಲು ಹಾಕಿ ಕರಗಳನ್ನ ಎತ್ತಿ ಕಣ್ಣೀರು ಬಿಟ್ಟು ಪ್ರಾರ್ಥಿಸುವಂತ ಒಂದು ಬಲ, ಒಂದು ಪ್ರೀತಿ ನಿಮ್ಮಲ್ಲಿಲ್ವಾ? ಅಲ್ಲಿಲ್ವೇ? ಎಲ್ಲರನ್ನ ಬಿದ್ದಿರೋ ತರ ಕಣ್ಣುಗಳನ್ನ ನೋಡ್ಕೊಂಡು ನಾನು ಎದ್ದೋ ಎದ್ದು ನಿಂತಿದ್ದೆ. ಗಲಾತ್ಯ 6:3 ವಚನ ಹೇಳುತ್ತೆ, ಯಾವನಾದರೂ ಆ ವಚನವನ್ನು ಓದಿಕೊಳ್ಳೋಣ. ಆ ವಚನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ, ಗಲಾತ್ಯ 6:3 ವಚನ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ, ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ, ಹಲ್ಲೆಲೂಯಾ. ನಿನ್ನ ಕಣ್ಣು ಯಾವ ತರ ಇದೆ? ಪ್ರೀತಿ ಉಳ್ಳಂತ ಕಣ್ಣಿದೆಯಾ? ಪ್ರೀತಿ ಉಳ್ಳಂತ ಕಣ್ಣಿದೆ ಅಂದ್ರೆ ಬೆಳೆದಿರುವನ್ನ ನೋಡಿ ಇನ್ನೂ ಬೆಳೆಸಬೇಕು ಅನ್ನುವಂತ ಪ್ರೀತಿ ನಿನ್ನಲ್ಲಿ ಬರುತ್ತೆ. ಬೆಳೆದಿರೋರನ್ನ ನೋಡಿ ಅವನನ್ನ ಇನ್ನೂ ಬೆಳೆಸಬೇಕೆಂಬುದಾಗಿ ಪ್ರೀತಿ ಬರುತ್ತೆ. ಆದ್ರೆ ನಿನ್ನ ಪ್ರೀತಿ ಯಾವ ತರ ಇದೆ? ನಿನ್ನ ಪ್ರೀತಿ ಇದೆ, ಆದ್ರೆ ಆ ಪ್ರೀತಿ ಯಾವ್ದಾಗಿದೆ ಎಂಬುದಾಗಿ ಒಂದ್ ಸ್ವಲ್ಪ ಟೆಸ್ಟ್ ಮಾಡ್ಬೇಕು. ಹಲ್ಲೆಲೂಯಾ. ನಿನ್ನ ನೀನ್ ಟೆಸ್ಟ್ ಮಾಡ್ಕೋ, ದೇವರ ಮಗಳು. ಹಲ್ಲೆಲೂಯಾ. ನೀನ್ ಕರ್ತನ ಸಮ್ಮುಖದಲ್ಲಿ ನಿನ್ನ ಟೆಸ್ಟ್ ಮಾಡ್ಕೋ. ಕೊನೆಯ ವಚನವನ್ನ ನಾನು ಓದಿ ತೋರಿಸಿಕೊಟ್ಟು ಒಂದ್ ಸಾಕ್ಷಿಯನ್ನ ಹೇಳಿ ಮುಗಿಸ್ಬಿಡ್ತೀನಿ. ಕೊನೆಯ ವಚನ ಪ್ರಕಟಣೆ 2:2 ನಾನು, ಏನಪ್ಪಾ ಎಲ್ಲಾ ಸೇವಕರಿಗೆ ಇದೇ ವಚನ ಸಿಗುತ್ತಾ ಅಂತ ಅಂದ್ರು ಅನ್ಬಹುದು. ಆದ್ರೆ ಕರ್ತನ ವಾಕ್ಯ ಒಬ್ಬೊಬ್ಬರ ರೀತಿಯಲ್ಲಿ ಒಂದೊಂದು ಪ್ರಸಂಗ ಮಾಡುತ್ತೆ. ಆ ವಚನವನ್ನ ನೋಡಿಕೊಳ್ಳೋಣ. ಪ್ರಕಟಣೆ 2:4 ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ, ನೀನು ಯಾವ ಸ್ಥಳದಿಂದ ಬಿದ್ದಿದ್ದೀಯೋ, ಅಲ್ಲಿ ಹೋಗಿ ಬಿದ್ದಿದ್ಯೋ ನೋಡ್ಕೋ, ಯಾವ ಸ್ಥಳದಲ್ಲಿ ಹೋಗಿ ಬಿದ್ದಿದ್ಯೋ. ಒಬ್ಬೊಬ್ರು ಇಲ್ಲೇ ಬಿದ್ದಿರ್ತಾರೋ, ಒಬ್ಬೊಬ್ರು ದೂರ ಹೋಗಿ ಬಿದ್ದಿರ್ತಾರೋ, ಆ ಸ್ಥಳವನ್ನ ನೋಡಿಕೊಂಡು ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಕೃತ್ಯಗಳನ್ನ ಮಾಡು. ಮೊದಲು ಎಷ್ಟು ಚೆನ್ನಾಗಿ ಮಾಡ್ತಿದ್ರಲ್ಲ ಕೃತ್ಯಗಳನ್ನ. ಸಭೆ ಶುಕ್ರವಾರ ಪ್ರಾರ್ಥನೆ ಇದೆ ಅಂದ್ರೆ 11 ಇದೆ ಅಂದ್ರೆ 10:45 ಬಂದ್ಕೊಂಡು ಅಂತ ಸಭೆ ಆದಿಯಲ್ಲಿ ಹೌಸ್ ಆಫ್ ಪ್ರೇಯರ್. ಈಗ 12:45 ಇದು ಪ್ರೀ. ಹಳ್ಳಿ ಜನ ಪಾಪ ಬಂದು 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 ವಾಪಸ್ ಹೋಗಿ ಫೋನ್ ಹಚ್ತಾವ್, ಅಣ್ಣ ಇವ್ ಚರ್ಚ್ ಇಲ್ರಿ ಅಂತ. ನನಗೆ ಶಾಕ್ ಆಗುತ್ತೆ, ಹೇ ಯಾವಾಗ ಬಿಟ್ರಿ ಮೆಸೇಜ್ ಚರ್ಚ್ ಇಲ್ಲಂತ ಅಂತ. ಹಲ್ಲೆಲೂಯಾ. ಆ ಪ್ರೀತಿ ಎಲ್ಲಿ ಹೋಯ್ತಪ್ಪ? ಆದಿಯಲ್ಲಿದ್ದಂತ ಪ್ರೀತಿ ಎಲ್ಲಿ ಹೋಯ್ತು? ಆದಿಯಲ್ಲಿದ್ದಂತ ಕ್ರಿಯೆ ಎಲ್ಲಿ ಹೋಯ್ತು? ಆದಿಯಲ್ಲಿ ಸೇವೆ ಮಾಡ್ತಾ ಇದೆಯಲ್ಲ, ರಾತ್ರಿ ಹಗಲು ಮಳೆ ಬರ್ತಾ ಇದ್ರೆ ಮಳೆಯಲ್ಲೇ ಓಡಿ ಹೋಗ್ತಾ ಇದ್ದೆ, ಮಳೆ ಕರ್ತನಿಗೋಸ್ಕರ ಪ್ರಯಾಸ ಪಡಬೇಕು ನಾನು ಎಂಬುದಾಗಿ. ಈಗ ಮಳೆ ಬರ್ತಾ ಇದೆಯಲ್ಲ, ಈಗ ಯಾಕೆ ಹೋಗ್ತಾ ಇಲ್ಲ? ಮಳೆ ಜ್ವರ ಅವಾಗ ಜ್ವರ ಇರ್ತಿರ್ಲಿಲ್ಲ, ಈಗ ಜ್ವರ ಬರ್ತಾ. ಹಲ್ಲೆಲೂಯಾ. ನಾನು ಯಾರನ್ನು ಬಲಹೀನಪಡಿಸ್ಬೇಕೆಂಬುದಾಗಿ ಮಾತಾಡ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಆದಿಯಲ್ಲಿತ್ತಲಪ್ಪ ಪ್ರೀತಿ, ಆ ಪ್ರೀತಿ ನಿನ್ನಲ್ಲಿ ಕಾಣ್ತಾ ಇಲ್ವಲ್ಲ. ದೇವರು ಸಂತೈಸ್ತಾ ಇದ್ದಾರೆ, ದೇವ್ರು ಖಂಡಿಸಿ. ದೇವ್ರ ವಾಕ್ಯ ಹೇಳುತ್ತೆ ಆತನು ಯಾರನ್ನು ಶಿಕ್ಷಿಸುತ್ತಾನೋ ಅವ್ರನ್ನ ಪ್ರೀತಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಆತನ ಪ್ರೀತಿಸು. ಯಾರ್ಯಾರು ಆತನ ದಂಡನೆಯನ್ನು ಹೊಂದಿಕೊಳ್ಳುತ್ತಾರೋ ಆತನ ಅವ್ರನ್ನ ಪ್ರೀತಿಸುತ್ತಾನೆ ಎಂಬುದಾಗಿ. ಆದಿಯಲ್ಲಿದ್ದಂಥ ಸೇವೆ, ಆದಿಯಿಲ್ಲದಂತ ಆತ್ಮ ಭಾರ. ಒಬ್ಬರನ್ನ ನೋಡಿದ್ರೆ ಓಡಿ ಹೋಗಿ ಅವ್ರಿಗೆ ಸುವಾರ್ತೆ ಹೇಳಬೇಕು, ಓಡಿ ಹೋಗಿ ಅವ್ರಿಗೆ ಏನಾದ್ರೂ ಮಾಡಿ ಸುವಾರ್ತೆ ಹೇಳಬೇಕು. ಇವತ್ತು ನೀನಿರುವಂತ ಸ್ಥಳದಲ್ಲಿ ಎಷ್ಟೋ ಜನರಿದ್ದಾರೆ, ಸುವಾರ್ತೆ ಹೇ ದೇವ್ರು ನನ್ನನ್ನು ಹೆಂಗ್ ಕರ್ಕೊಂಬಂದ್ರಲ್ಲ ಅವ್ರನ್ನ ಹಂಗ್ ಕರ್ಕೊಂಬರ್ತಾರೆ. ನೀನು ಇನ್ನೊಬ್ಬರನ್ನ ಕರ್ಕೊಂಬರ್ತಿ ಅಂತ ದೇವ್ರು ನಿನ್ನನ್ನು ಕರ್ಕೊಂಬಂದ್ರು. ದೇವ್ರಿಗೆನ್ನೇ ಇಲ್ವಾ? ದೇವ್ರಿಗೆನ್ನೇ ಇದಿಲ್ವಾ? ನಿನ್ನ ಮುಖಾಂತರ ಎಷ್ಟೋ ಜನರನ್ನ ಎಬ್ಬಿಸಬೇಕೆಂಬುದಾಗಿ ನಿನ್ನನ್ನು ಕರೆದುಕೊಂಡು ಬಂದ್ರೆ ನೀನು ಒಬ್ಬರಿಗೆ ಸುವಾರ್ತೆ ಸಾರ್ತಾ ಇಲ್ಲ, ಒಬ್ಬರು ಆತ್ಮ ಭಾರದಿಂದ ಒಬ್ಬರಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಇದೆಲ್ಲ ಬರಬೇಕಂದ್ರೆ ಏನು ಮಾಡ್ಬೇಕೆಂಬುದನ್ನು ನೋಡೋದಾದ್ರೆ ಕರ್ತನ ಪ್ರೀತಿ, ಕರ್ತನ ಪ್ರೀತಿ ನಮ್ಮಲ್ಲಿ ಇರುವುದಾದರೆ. ದೇವರ ವಾಕ್ಯ ಹೇಳುತ್ತೆ ಯೋಹಾನ 3:16 ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಅದು ಇಷ್ಟ ಅಷ್ಟ ಅಲ್ಲ, ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ದೇವರು ಒಪ್ಪಿಸಿಕೊಟ್ರು, ಯಾಕಂದ್ರೆ ಎಲ್ಲರೂ ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಿಮ್ಮ ಮಕ್ಕಳನ್ನ ಎಷ್ಟು ಜನ ಸೇವೆ ಕಳಿಸ್ತಾ ಇದ್ದೀರಪ್ಪ? ಹಲ್ಲೆಲೂಯಾ. ಎಷ್ಟು ಜನ ಕಳಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಇವತ್ತಿನ ಒಂದು ಬಲಹೀನತೆ ಏನೆಂಬುದನ್ನು ನೋಡಿದ್ರೆ ನನ್ನ ಕುಟುಂಬ ರಕ್ಷಣೆ ಹೊಂದಿಲ್ಲ. ಹಲ್ಲೆಲೂಯಾ. ನನ್ನ ಕುಟುಂಬ ರಕ್ಷಣೆ ಹೊಂದಿಲ್ಲ, ಅದನ್ನು ಹೇಳಬಾರ್ದೆಂಬುದಾಗಿ ನಿನ್ನೇನೇ ಪ್ರಾಕ್ಟೀಸ್ ಮಾಡ್ತಾ ಇದೆ. ಆದರೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಹೊಂದುತ್ತಾ ಇಲ್ಲ. ಸೇವೆಗೆ ಅಡ್ಡಿ ಪಡಿಸೇ ಪಡಿಸ್ತಾರೆ, ಆದರೆ ಸೇವೆಗೆ ಓಡಿ ಬರ್ತಾ ಇದ್ದೀರಾ? ನನ್ನನ್ನು ನಾನು ಹೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ, ಹೆಚ್ಚಿಸ್ಕೊಂಡ್ರೆ ಪರಲೋಕ ದೇವರ ಸಾಕ್ಷಿಯಾಗಿರಲಿ.
ನಿಮ್ಮನ್ನ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಲೋಕರಕ್ಷಕಾಯಿ ಕೊಟ್ಟಲ್ಲ ನೀನು ಎಷ್ಟು ಆತ್ಮಗಳನ್ನ ಅಭಿಷೇಕಕ್ಕೆ ನಿನ್ನ ಮಕ್ಕಳನ್ನ ಕೊಡ್ತಾ ಇದೀಯಾ ನನ್ನ ಮಾತು ಕೇಳ್ತಾ ಇಲ್ವಾ ಕೊಂದು ಬಿಡು ಅವತ್ತ ಕಾಲದಲ್ಲಿ ಎಲಿ ಒಪ್ಪಿಪಿನೆ ಹಾಸನು ದೇವದರ್ಶನ ಗುಡಾರದಲ್ಲಿ ತಪ್ಪಣ್ಣ ಮಾಡಿದಾಗ ಅವನ ತಂದೆಯಾದ ಎಲಿಯ ಏನಾದರೂ ಅವರನ್ನ ಕೊಂದು ಬಿಟ್ಟಿದ್ರೆ ಆ ಮಕ್ಕಳು ಪರಲೋಕಾದರೂ ಹೋಗ್ತಿದ್ರು ದೇವರ ವಿರುದ್ಧವಾಗಿ ನೀವು ದಂಡನೆಯನ್ನ ಮಾಡ್ತಾ ಇದ್ದೀರಿ ಎಂಬುದಾಗಿ ಹಲ್ಲೆಲೂಯ ಅವನು ಅವರನ್ನ ಪ್ರೀತಿಯಿಂದ ಮಕ್ಕಳಾ ಈ ತರ ಮಾಡಬೇಡಿಯಪ್ಪ ಸೇವೆಗೆ ಹೋಗಿ ಎಂಬುದಾಗಿ ಹೇಳಿದಾಗ ನಮ್ಮ ಪಪ್ಪ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ ಹಲ್ಲೆಲೂಯ ಬೆತ್ತ ಹಿಡಿಯದ ಪಿತನು ಯಹೋವನಿಗೆ ಶತ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅದೇ ತರ ನಿಮ್ಮನ್ನು ನೀವು ವಿಚಾರಿಸಿಕೊಳ್ಳಿ ಅದೇ ತರ ಮುಂದೆ ಹೋದ್ರೆ ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು ದೀಪಸ್ತಂಭ ಅಂದ್ರೆ ನಮ್ಮ ಮನೆಯಾಗ ಹಾಕುವಂತ ಲೈಟ್ ಅಲ್ಲ ಅಲ್ಲೆಲೂಯ ದೀಪಸ್ತಂಭ ಎಂಬುದಾಗಿ ನೋಡೋದಾದ್ರೆ ಒಂದು ಗುರುತು ನಮಗಿರುವಂತ ಒಂದು ಗುರುತು ನಮ್ಮ ಅನಾಯಿಟಿಂಗ್ ಆಗಲಿ ನಮ್ಮ ಯಾವುದೇ ಒಂದು ನಮ್ಮ ದೇವರು ನಮಗೋಸ್ಕರ ಒಂದೊಂದು ಕಾರ್ಯಗಳನ್ನು ಇಟ್ಟಿರ್ತಾನೆ ಒಂದೊಂದು ಒಬ್ಬೊಬ್ಬರಲ್ಲಿ ಒಂದೊಂದು ಕಾರ್ಯಗಳನ್ನು ಇರ್ತಾನೆ ಆ ಗುರುತನ್ನು ನಾನು ತೆಗೆದು ಹಾಕುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಆ ಗುರುತೇನು ಎಷ್ಟೋ ಜನರಿಗೆ ಟ್ಯಾಲೆಂಟ್ ಇರುತ್ತೆ ಗಿಟಾರ್ ಬಾರಿಸುವಂಥ ಟ್ಯಾಲೆಂಟ್ ಇರುತ್ತೆ ಕೀಬೋರ್ಡ್ ಬಾರಿಸುವಂಥ ಟ್ಯಾಲೆಂಟ್ ಇರುತ್ತೆ ಒಬ್ಬೊಬ್ಬರಿಗೆ ಸೇವೆಯಲ್ಲಿ ಬಲವಾಗಿ ಆತ್ಮೀಕರಣ ಎಬ್ಬಿಸ್ಬೇಕು ಒಬ್ಬೊಬ್ಬರಿಗೆ ಎಂಕರೇಜ್ ಮಾಡುವಂಥ ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟನ್ನು ಆ ಗುರುತನ್ನು ನಾನು ಕೊಟ್ಟಿರುವಂಥ ಗುರುತನ್ನು ತೆಗೆದು ಹಾಕ್ತೀನಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಒಬ್ಬರು ಅಭಿಷೇಕ್ ದೇವಪ್ಪ ಒಂದು ಹೇಳಿದಂಥ ಸಾಕ್ಷಿ ಹೇಳಿ ನಾನು ಮುಗಿಸ್ತೀನಿ ದೇವರನ್ನು ಚೆಲ್ಲಪ್ಪ ಅನ್ನುವಂಥ ಒಬ್ಬರ ಅಂಕಲ್ ಆ ಚೆಲ್ಲಪ್ಪ ಅನ್ನುವಂಥ ಅಂಕಲ್ಲು 12 ಸ್ಟ್ರಿಂಗ್ ಗಿಟಾರ್ನ ಬಾರಿಸ್ತಾ ಇದ್ರು ಚೆನ್ನೈ ಪಟ್ಟಣದಲ್ಲಿ ಇಬ್ಬರು ಆ ಅಂತ ಗಿಟಾರ್ನ ಬಾರಿಸೋರು ಆ ಸ್ಟ್ರಿಂಗ್ ಅಲ್ಲ 12 ಸ್ಟ್ರಿಂಗ್ ಗಿಟಾರ್ನ ಬಾರಿಸ್ತಾ ಇದ್ರು ಬಾರಿಸುವಂಥ ಸಮಯದಲ್ಲಿ ಚರ್ಚಲ್ಲಿ ಇವ್ರು ಬಾರಿಸ್ತಾ ಇದ್ರು ಇನ್ನೊಬ್ರು ಯಾರು ಬಾರಿಸ್ತಾ ಇದ್ರು ಅಂದರೆ ಫಿಲ್ಮ್ ಮೂವೀಸಲ್ಲಿ ಬಾರಿಸ್ತಾ ಇದ್ರು ಇವರಿಗೆ ಚೆಲ್ಲಪ್ಪ ಅನ್ನೋರಿಗೆ ಬಂದು ಭೇಟಿಯಾಗಿ ನೀವು ನಮ್ಮ ಫಿಲಿಮ್ದಲ್ಲಿ ಗಿಟಾರ್ ಬಾರಿಸ್ತೀರಾ ಎಂಬುದಾಗಿ ಕೇಳಿದರು ಇವರು ಅದಕ್ಕೆ ಹಾಂ ಇವರು ಹಂಗೆ ರಂಡಕ ಮೇಲೆ ಎತ್ತಲ್ಪಟ್ರು ಗಿಟಾರ್ ಮೂವೀಸ್ದಾರೆಲ್ಲ ಬಂದು ಗಿಟಾರ್ ಬಾರಿಸ್ ಅಂತ ಕೇಳ್ತಾ ಇದಾರಲ್ಲ ಇನ್ನೇನು ಹತ್ಯಬ್ರು ಅಂತ ಸಭೆಯಲ್ಲಿ ವರ್ಷಿಪ್ ಲೀಡ್ ಮಾಡುವಂಥ ಮನುಷ್ಯ ಸಭೆಯಲ್ಲಿ ಆರಾಧನೆ ನಡೆಸುವಂಥ ಮನುಷ್ಯ ಸಭೆಯಲ್ಲಿ ಬಲಿಪೀಠದ ಮೇಲೆ ಗಿಟಾರ್ ಬಾರಿಸುವಂಥ ಮನುಷ್ಯ ಅಂಥ ಟ್ಯಾಲೆಂಟನ್ನು ದೇವರು ಅವ್ರಿಗೆ ಕೊಟ್ಟಿದ್ರು ಕೊಟ್ಟಿರುವಂಥ ಸಮಯದಲ್ಲಿ ಅವ್ರಿಗೆ ಅನೇಕರು ಬಂದು ಕೇಳಿದ್ರು ಇದನ್ನು ನೀನು ಮಾಡೋದು ಸರಿಯಾ ಎಂಬುದಾಗಿ ಏ ಇಲ್ಲ ನನ್ನ ಬದುಕನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ನನ್ನ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಇದೊಂದೇ ಹಾದಿ ಇದೆ ನನಗೆ ಈ ಹಾದಿನ ಬಿಟ್ಟರೆ ಬೇರೆ ಇಲ್ಲ ಅಂತ ಅವ್ರು ನೆಗ್ಲೆಕ್ಟ್ ಮಾಡಿ ಸಭೆಯನ್ನು ಬಿಟ್ಟು ಇನ್ನೇ ಹೋಗ್ಬೇಕಂತ ಪ್ರಿಪೇರ್ ಆಗ್ತಾ ಇದ್ದಾರೆ ಕೈಯೆಲ್ಲ ವಾಶ್ ಮಾಡ್ಬೋದು ಕೈಯೆಲ್ಲ ಇದು ಮಾಡೋದು ಗಿಟಾರ್ ತಂತಿ ಎಲ್ಲ ಒರೆಸಿಡೋದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ನಾಳೆ ಹೋಗ್ಬಿಟ್ಬೋದು ಹೋಗ್ತಾ ಇದ್ದಾರೆ ಅವಾಗ ಕೈ ಮಾಡ್ಕೊಳ್ಳೋಂಥ ಸಮಯದಲ್ಲಿ ಒಂದು ಸ್ವಲ್ಪ ಕೈಗೆ ಒಂದು ಬೆರಳಿಗೆ ಫಿಂಗರ್ಗೆ ಒಂದು ಸ್ವಲ್ಪ ನೋವಾಯಿತು ಅದನ್ನು ಬಾಯಲ್ಲೇ ತೆಗೆದುಬಿಟ್ರು ಇನ್ನೇನಂತ ಕೈ ತೊಳ್ಕೊಂಡು ಹೋಗಿ ಮಲ್ಕೊಂಡು ಬಿಟ್ಟು ಬೆಳಿಗ್ಗೆ ಅದು ನೋಡ್ತಾ ಇದ್ದಾರೆ ಅದು ಉಬ್ಬಿಬಿಟ್ಟಿದೆ ಉಬ್ಬಿಬಿಟ್ಟಾನ ಅವ್ರು ದವಾಖಾನಿಗೆ ಹೋದ್ರು ದವಾಖಾನಿಗೆ ಹಾಸ್ಪಿಟಲ್ಗೆ ಹೋಗಿ ಅದನ್ನು ತೋರಿಸಿದರು ತೋರಿಸಿದ ಸಮಯದಲ್ಲಿ ಸಣ್ಣ ಗಾಯ ಆಗಿದ್ದೀರಿ ನೀವು 2 ದಿವಸ ಅಡ್ಮಿಟ್ ಆಗ್ಬೋದು ಅಂತ ಸ್ವಲ್ಪ ಗಾಯ ಆಗಲಿಕ್ಕೆ ನೀವು 2 ದಿವಸ ಅಡ್ಮಿಟ್ ಆಗ್ಬೋದು ಆಯಿತು 2 ದಿವಸ ಅಡ್ಮಿಟ್ ಆದರು ಅವ್ರ ಕೈಗೆ ಇದನ್ನು ಮಾಡಿದರು ಅಡ್ಮಿಟ್ ಆದರು ಸ್ಲೈನ್ ಎಲ್ಲ ಹಚ್ಚಿದ್ರು ಇಂಜೆಕ್ಷನ್ ಎಲ್ಲ ಮಾಡಿದರು ಅವರಿಗೆ ಡಿಸ್ಚಾರ್ಜ್ ಆಯಿತು ಡಿಸ್ಚಾರ್ಜ್ ಆದ ಕೂಡಲೇ ಅದನ್ನು ಬಿಟ್ಟಿದ್ರು ಅರ್ಧ ಫಿಂಗರ್ ಇಲ್ಲ ಕೈಯಲ್ಲಿ ಇದೆಲ್ಲ ಅರ್ಧ ಫಿಂಗರ್ ಇಲ್ಲ ಆ ಫಿಂಗರನ್ನೇ ಇಟ್ಕೊಂಡು ಅವ್ರು ಗಿಟಾರ್ ಬಾರಿಸ್ಬೇಕು ಅಲ್ಲೆಲ್ಲೂಯ ಈ ಗುರುತನ್ನು ತೆಗೆದು ಬಿಡುತ್ತಾರೆ ಎಚ್ಚರವಾಗಿದ್ದು ಸೇವೆ ಮಾಡಿದೆವು ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವನು ಆತನ ಸೇವೆಯಲ್ಲಿ ನೆಲೆಗೊಳ್ಳುತ್ತಾನೆ ಅಲ್ಲೆಲ್ಲೂಯ ಇಷ್ಟೆಲ್ಲ ನಮ್ಮನ್ನು ಕಾದಿದ್ದು ನಡೆಸಿದ್ದು ಯಾವುದು ಗೊತ್ತಾ ಆತನ ಪ್ರೀತಿ ಆತನ ಕೃಪೆ ಒತ್ತು ಫಿಂಗರ್ ಇಲ್ಲ ಫಿಂಗರ್ ಇಲ್ಲದೇ ತನ್ನ ಜೀವಿತವನ್ನು ಸಾಗಿಸ್ತಾ ಇದ್ದಾರೆ ಆ ಗುರುತನ್ನು ತೆಗೆದು ಬಿಡ್ತಾರೆ ಆ ಟ್ಯಾಲೆಂಟನ್ನು ತೆಗೆದು ಬಿಡ್ತಾರೆ ದೇವರು ಕೊಟ್ಟಂಥ ಪ್ರತಿಯೊಂದು ಕಾರ್ಯವನ್ನು ತೆಗೆದು ಬಿಡ್ತಾರೆ ಯಾಕೆ ಗೊತ್ತಾ ಆದಿಯಲ್ಲಿದ್ದಂಥ ಪ್ರೀತಿಯನ್ನು ನೀನು ಬಿಟ್ಟಿದ್ದೇನೆ ಮತ್ತೆ ಸರಿ ಮಾಡಿಕೋ ಎಂಬುದಾಗಿ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ ಸಂತೈಸ್ ಕರ್ತನಾಗ ಖುಷಿ ಕೊಡಿ ಈ ವಾಕ್ಯಗಳನ್ನು ಕರ್ತನಿಗೆ ಖುಷಿ ಕೊಡುತ್ತಾ ಕರ್ತನೇ ಆ ವಾಕ್ಯಗಳನ್ನು ಆಶೀರ್ವಿಸಲಿ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಪ್ರಾರ್ಥನೆ ಮಾಡುತ್ತೆ ಎಲ್ಲರೂ ಕೂಡ ಆಗಿರುವಂತಹ ಸ್ಥಳದಲ್ಲಿ ಎದ್ದು ನಿಂತು ಕೊನೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ಸಣ್ಣ ಮಗು 18 ವಯಸ್ಸು ತುಂಬಿದಂತ ಮಗನನ್ನು ಸದಾ
ದೇವರು ತನ್ನ ಅಭಿಷೇಕದಿಂದ ತುಂಬಿಸುವಾಗ ಈ ರೀತಿಯಾಗಿ ಉಪಯೋಗಪಡಿಸಲಿಕ್ಕೆ ಸಾಧ್ಯ ಅನ್ನುವಂಥ ಕಾರ್ಯ ಪರಿಶುದ್ಧ ಆತ್ಮ ನಮ್ಮ ಮಧ್ಯದಲ್ಲಿ ತೋರಿಸಿಕೊಡುತ್ತಾನ. ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಬೇಕು. ಸುಮಾರು ಈ ಮನುಷ್ಯ ಈ ಮಗನು ಬಂದು ಒಂದು 2.5 ವರ್ಷ ಇರಬಹುದು ಅಷ್ಟೇ, ಅಂದರೆ ಸಭೆಗೆ 6 ವರ್ಷಗಳಾಗಿ ಬರುವವರು ಇಲ್ಲಿದ್ದಾರೆ. ಕರ್ತನಿಗಾಗಿ ಏನು ಮಾಡಿದೆವು, ಏನು ಮಾಡುತ್ತಾ ದೇವು? ದೇವರು ನಮ್ಮನ್ನು ಬೆಳೆಸಿಲ್ಲವೋ ಅಲ್ಲಂದ್ರೆ ನಾವು ಬೆಳೆದಿಲ್ಲವೋ ನಮ್ಮನ್ನು ನಾವು ವಿಚಾರಿಸಬೇಕಾಗುತ್ತದೆ. ಕರ್ತನು ಈ ದಿನದಲ್ಲಿ ನಿಮಗೆ ಸಮಾಧಾನ ಕೊಡುವಂಥದ್ದು ಸತ್ಯ. ಈ ದಿನದಲ್ಲಿ ಕರ್ತನು ನಿಮಗೆ ಬಿಡುಗಡೆ ಕೊಡುವಂಥದ್ದು ಸತ್ಯ. ಇವತ್ತು ಕರ್ತನ ಪ್ರೀತಿ ನಿಮ್ಮ ಮೇಲೆ ಏರಾಳವಾಗಿ ಇರುವಂಥದ್ದು ಸತ್ಯ. ಹಾಲೆಲ್ಲೋಯ್ಯ. ಒಂದೇ ಒಂದು, ನಾವು ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಆ ಪ್ರೀತಿಯಲ್ಲಿ ನೆಲೆ ನಿಲ್ಲುವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರಾ? ನಿಮ್ಮನ್ನು ಒಪ್ಪಿಸಿಕೊಡುತ್ತೀರಾ? ಹಾಲೆಲ್ಲೋಯ್ಯ. ನಿಂದಿರುವವನು ಎಂಬುದಾಗಿ ಹೇಳುವಂಥವನು, ನಿಂದಿದ್ದೇನೆ ಎಂಬುದಾಗಿ ಹೇಳುವಂಥ ವ್ಯಕ್ತಿ ಬಿಡದಂಕೆ ಆ ಪ್ರೀತಿಯನ್ನು ಸ್ಥಿರವಾಗಿ ಹಿಡಿದುಕೊಳ್ಳುತ್ತೀರಾ? ಹಾಲೆಲ್ಲೋಯ್ಯ, ಹಾಲೆಲ್ಲೋಯ್ಯ, ಹಾಲೆಲ್ಲೋಯ್ಯ. ಒಪ್ಪಿಸಿಕೊಡೋಣ. ನಿನ್ನ ಪ್ರೀತಿಗೆ ನಾದಾಸನು ಪ್ರೀತಿಯಲ್ಲದಿದ್ದರೆ ನಾ ಬರುಡು. ನಿನ್ನ ಪ್ರೀತಿಗೆ ನಾದಾಸನು ಪ್ರೀತಿಯಲ್ಲದಿದ್ದರೆ ನಾ ಬರುಡು. ಕಳೆದು ಕೊಲ್ಲಲಾರೆ ಸೇವಯ ಕೊಟ್ಟವನೇ ನಿನಗಾಗಿ ಪ್ರಭಗಡದ ನಮಸ್ಯಗರೇ ಸೇವಯ ಕೊಟ್ಟವನೇ ನಾನು ನಿನಗಾಗಿ ಜೀವಿಸುವೆ ರಕ್ತಪಟ್ಟು ನನ್ನ ಸಂಪಾದನೆ ಮಾಡಿದಿ. ನಿನ್ನ ರಕ್ತ ಕೊಟ್ಟು ಸಂಪಾದನೆ ಮಾಡಿದಿ. ಅಪಮಾನ ಹೊಂದಿ ನನ್ನ ಸಂಪಾದನೆ ಮಾಡಿದಿ. ಬಡಿಸಿಕೊಂಡು ನನ್ನ ಸಂಪಾದನೆ ಮಾಡಿದಿ. ಪಾಪವೇ ದೋಷವೇ ಇಲ್ಲದಂತ ದೇವರು ನನ್ನ ಅಶುದ್ಧವಾದ ಪಾಪಗಳನ್ನ ಅಸಹ್ಯವಾದ ಪಾಪಗಳನ್ನ ನಿನ್ನ ಮೇಲೆ ಹೊತ್ತುಕೊಂಡು ನನ್ನನ್ನು ಸೇರಿಸಿಕೊಂಡು ನನ್ನನ್ನು ವಿಮೋಚಿಸಿಕೊಂಡು ನನ್ನನ್ನು ರಕ್ಷಿಸಿದಿ. ಪಾಪಿಗಳನ್ನು ಕತ್ತನೆ ನೀತಿವಂತನಾಗಿ ನೀತಿವಂತನಾಗಿ ಇರುವಾಗ ಅಲ್ಲ, ನನ್ನ ಪಾಪದಲ್ಲಿ ಕತ್ತನೆ ಹೊಲಸಿನಲ್ಲಿ ಯಾರಕ್ಕೂ ಬೇಡ ಅಂತ ಸನ್ನಿಧಾನದಲ್ಲಿ ಸನ್ನಿವೇಶದಲ್ಲಿ ಎಲ್ಲರೂ ತಳ್ಳಿಬಿಟ್ಟಂತ ದಿವಸದಲ್ಲಿ ನೀ ನನಗೆ ಬೇಕು ಎಂಬುದಾಗಿ ನಿನ್ನ ಪರಿಶುದ್ಧ ಕರ ಆ
ಆಶುದ್ಧವೇ ಇಲ್ಲದಂತ ನಿನ್ನ ಸುದ್ಧಕರ ಈ ಅಶುದ್ಧನನ್ನ ಅಶುದ್ಧನನ್ನ ಮುಟ್ಟಿ ನಿನ್ನ ಹೆಗಲ ಮೇಲೆ ಹಾಕೊಂಡಂತ ಪ್ರೀತಿಯನ್ನ ಬಿಟ್ಟು ಬಿಡುವಂತ ಬಾಳು ಬೇಡ ಡ್ಯಾಡಿ. ಈ ಪ್ರೀತಿಯಲ್ಲಿ ನೆಲೆ ನಿಲ್ಲುವಂತ ಜೀವಿತ ಬೇಕು ಎಂಬುದಾಗಿ ಒಪ್ಪಿಸಿ ಕೊಡುತ್ತೀರಾ, ಒಪ್ಪಿಸಿ ಕೊಡುತ್ತೀರಾ ಶಿಯಾಲ್ ಮಾರ. ನೀ ಒಪ್ಪಿಸಿ ಕೊಡುವಾಗಲೇ ಬಿಡುಗಡೆ ಹೊಂದಿದ್ದಿ, ನೀನು ಒಪ್ಪಿಸಿ ಕೊಡುವಾಗಲೇ ಅಭಿಷೇಕ ಹೊಂದಿದ್ದಿ, ನೀನು ಒಪ್ಪಿಸಿ ಕೊಡುವಾಗಲೇ ದೇವರ ಆಶೀರ್ವಾದವನ್ನು ಹೊಂದಿದ್ದಿ, ನೀನು ಒಪ್ಪಿಸಿ ಕೊಡುವಾಗಲೇ ಅಂದ ಯೇಸು ಕ್ರಿಸ್ತನ ಪ್ರೀತಿಯ ರಸವು ಪರಿಶುದ್ಧ ಆತ್ಮನಲ್ಲಿ ನಿನ್ನ ಹೃದಯದಲ್ಲಿ ಅದು ಒಯ್ಯಲ್ಪಡುತ್ತದೆ. ರೋಗಗಳು ವಾಸಿಯಾಗಲಿ, ಸಾಲಗಳು ತೀರಲಿ, ಕಣ್ಣೀರು ಹೊರಸಲ್ಪಡಲಿ, ಮಾಟ ಮಂತ್ರ ಕ್ರಿಯೆಗಳು ಬಿಡುಗಡೆ ಆಗಲಿ, ಸರ್ಪದ ತೊಳೆಗಳು ತುಳಿಯಲ್ಪಡಲಿ, ಸೈತಾನ ಕ್ರಿಯೆಗಳು ಕಾಲು ಕೆಳಗೆ ಕತ್ತನೆ ತುಳಿಯಲ್ಪಡಲಿ. ನಿನ್ನ ಮಕ್ಕಳ ಮೇಲಾದರೂ ಮಹಿಮೆ ಮೇಲೆ ಮಹಿಮೆ, ಘನತೆ ಮೇಲೆ ಘನತೆ, ಆಶೀರ್ವಾದ ಮೇಲೆ ಆಶೀರ್ವಾದ, ಬಿಡುಗಡೆಗಳ ಮೇಲೆ ಬಿಡುಗಡೆ, ಅಭಿಷೇಕದ ಮೇಲೆ ಅಭಿಷೇಕ. ಜಯಶಾಲಿಗಳಾಗಿ ಮಾಡಪ್ಪ, ಎಲ್ಲಾ ಘನತೆ ನಿನಗೆ, ಎಲ್ಲಾ ಮಹಿಮೆ ನಿನಗೆ. ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ಬೇಡಿಕೊಂಡಿದ್ದು ಎಲ್ಲವೂ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಿರೀಕ್ಷೆಯಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ಒಳ್ಳೆ ತಂದೆಯೇ.